ಪ್ರತಿಯೊಂದು ಟೌನ್ಶಿಪ್ ಇದೆ, ಹಳ್ಳಿರ ಎಲ್ಲಾರ ಪ್ರತಿಯೊಬ್ಬರು ಹಳ್ಳಿರ, ನಾವು ಹಳ್ಳಿರಿಂದ ಬಂದಿರಂದ್ರೆ ನಾವು ಇದರಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳಷ್ಟಿದೀರ, ಆಲ್ಮೋಸ್ಟ್ 75 ವಿದ್ಯಾರ್ಥಿಗಳು ನಾವು ಆರ್ಟ್ಸ್ ವಿದ್ಯಾರ್ಥಿನೇ. ಆದರೆ ನಂದು ಬ್ಯಾಕ್ಗ್ರೌಂಡ್ ನಮ್ಮ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಮೂಲತಃ ನಮ್ಮ ಫಾದರು ಅಮಾನಿ ಕೆಲಸ, ನಮ್ಮ ತಾಯಿಯವರು ಕೂಲಿ ಕೆಲಸ ಮಾಡ್ತಾರೆ. ಅದೇ ರೀತಿ ನನ್ನ ಮಗ ಓದ್ಬೇಕಂತ ಅವ್ರ ಜೊತೆ ನಾನು ಕೂಡ ಕೆಲಸ ಮಾಡಿದೆ. ಅವ್ರ ಜೊತೆ ನಾನು ಅಮಾನಿ ಕೆಲಸ ಮಾಡಿದಾಗ ನನಗೆ ಅವರು ಇಂಟ್ರೆಸ್ಟ್, ನಾನು ಕೂಡ ಈ ಅಮಾನಿ ಕೆಲಸ ಮಾಡಬಾರ್ದು, ನಾನು ಕೂಡ ಈ ನಮ್ಮ ಮನೆಗೆ ಬಂದು ನಮ್ಗೆ ಕೇದಾರ ಬಿಂದು ಆಗಬೇಕು, ಊರಿಗೆ ಬಂದು ನಮ್ಗೆ ನನ್ನಿಂದ ಕೆಲವೊಂದು ವಿದ್ಯಾರ್ಥಿಗಳು ಕರಿಬೇಕು, ನನ್ನ ಪೇರೆಂಟ್ಸ್ಗೆ ನಾನು ಚೆನ್ನಾಗಿ ನೋಡ್ಕೋಬೇಕು ಉದ್ದೇಶದಿಂದ ಆ ಡಿಸೈಡ್ ಮಾಡಿದಂತಹ ಕಾರಣದಿಂದ ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ ಹಿಡಿದು ಪಿ ಎಸ್ ಐ ಇಲ್ಲಿಂದ ನಾನು ತುಂಬ 5 ಜಾಬ್ಗಳನ್ನು ಹೇಳ್ತೀನಿ. ತದನಂತರ ಎರಡು ಬಾರಿ ಸಿವಿಲ್ ಪಿ ಸಿ 2016 ಚಿತ್ರದುರ್ಗ 2 ರ್ಯಾಂಕ್ ಆಗಿ ಪಡೆದೆ. ತದನಂತರ ಬೆಂಗಳೂರಲ್ಲಿ ಮತ್ತೆ 2017, ಆದರೆ ಆರ್ ಎಸ್ ಐ 2017 ಅಲ್ಲಿ ನಾನು ಇಂಟ್ರೂ ಬಂದಿದ್ದೆ. ಇಂಟ್ರೂ ಬಂದ ಕಾರಣದಿಂದ ಅಲ್ಲಿ ನಾನು 0.2 ಸಮಥಿಂಗ್ ಇಂದ ಅನುಚಿತ ಆಗಿ ಆ ಲಿಸ್ಟಲ್ಲಿ ಹೆಸರನ್ನು ಬರಲಿಲ್ಲ. ತದನಂತರ ನಾನು ಇದೇ ಸಂಸ್ಥೆ ಸೆಲೆಕ್ಟ್ ಸರ್, ನಾನು ಈ ಥರ ಆಯಿತು, ಏನು ಮಾಡಬೇಕು ಸರ್, ಪೊಲೀಸಿಗೆ ಹೋಗಲ್ಲ. ತದನಂತರ ಅದೇ ಜೈಲರ್ ವಾರ್ಡರ್ ಆಗಿತ್ತು ನನಗೆ. ಜೈಲರ್ ವಾರ್ಡ್ ಆದಾಗ ಯಾವ್ದಕ್ಕೆ ಹೋಗಿ ಅಂತೇಳಿ ನನ್ನ ಸರ್ ಬಂಗಾರಿ ಸರ್, ತೆಲಿ ಸರ್, ತೆಲಿ ಸರ್ ಇದ್ರು, ಮತ್ತು ವಿದ್ಯಾ ಮೇಡಮ್ ಅವರಿಗೆ ಗೈಡೆನ್ಸ್ ತಗೊಂಡೆ ನಾನು. ಆ ಕೇಳಿದ್ರೆ ತಗೊಂಡಾಗ ಬಂಗಾರಿ ಸರ್ ಅಂದರು, ನಿನಗೆ ಎಬಿಲಿಟಿ ಇದೆಯಪ್ಪ, ನೀನು ಮಾಡೇ ಮಾಡ್ತೀಯ, ಟಾಪ್ 50 ಒಳಗಡೆ ಬರ್ತೀಯ, ಮುಂದಿನ ಸಲ ನೀನು ಓದು, ನೀನು ಓದೇ ಓದ್ತೀಯ ಅಂತ ಇಂಪ್ರೆಸ್ ಮಾಡಿದಾಗ ಆ ಉದ್ದೇಶ ನಾನು ಈಗ ಈ ಸ್ಟೇಜ್ ಮೇಲೆ ನಾನು ಬಂದು ಕಾರ್ಯಕ್ರಮದಲ್ಲಿ ತಿಳಿಸಲಿಲ್ಲ. ಆ ತಿಳಿಸರ್ ಹೇಳ್ತಿದ್ದೆ ಮಾತು, ನಿನ್ ಮುಕ್ತತೆ ಇದೆ, ನಿನ್ನ ಮುಕ್ತತೆ ಇಲ್ಲದ್ರೆ ಕೂಡ ನಿನ್ನಲ್ಲಿ ಜ್ಞಾನವನ್ನು ಹೆಚ್ಚಿಸುವಂತ ಇದೆ ನಿನಗೆ, ನೀನ್ ಮಾಡೇ ಮಾಡ್ತೀಯ, ನೀನ್ ಪಿ ಎಸ್ ಐ ಆಗ್ತೀಯ ಅಂತೇಳಿ ಹೇಳಿದಕ್ಕೆ ನಾನು ಈ ಈ ಸ್ಟೇಜಲ್ಲಿ ನೀವು ಕೂಡ ಮುಂದಿನ ದಿನದಲ್ಲಿ ಸ್ಟೇಜ್ ಮೇಲೆ ಬಂದು ಹಾಗೆ ಆಗ್ತೀರಾ ಅಂತ ನಾನೊಂದು ಹೇಳ್ತಾ, ನಾನು 21 ರ್ಯಾಂಕ್ ಪಡೆದು ನಾನು ಇದಕ್ಕೆ ಹೆಮ್ಮೆ ಆಗಿದೆ. ಅಂದ್ರೆ ನನ್ನ ನಮ್ಮ ಊರಿಗೆ ನಾನು ಮೊಟ್ಟ ಮೊದಲಾಗಿ ಪಿ ಎಸ್ ಐ ಆಗಿ 21ನೇ ರ್ಯಾಂಕ್ ಪಡೆದಿದ್ದು ನಾನು ಒಬ್ಬನೇ. ಅದೇ ನಾನು ಪಿ ಎಸ್ ಐ ನಾನು ಆರ್ಟ್ಸ್ ನಮ್ಮ ಊರಲ್ಲಿ ನಾವು ಪ್ರಾಥಮಿಕದಿಂದ ಡಿಗ್ರಿವರೆಗೂ ನಾನು ಕೂಡ ಅಲ್ಲೇ ನಮ್ಮ ಊರಲ್ಲೇ ಬಂದಾಗ ನಾನು ಆರ್ಟ್ಸ್ ವಿದ್ಯಾರ್ಥಿ. ನಾನಂತೂ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ರ್ಯಾಂಕ್ ಸ್ಟೂಡೆಂಟ್ ಎಲ್ಲ ಆಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ನಾವು ಡಿಗ್ರಿ ಇಲ್ಲಿ ಪಿ ಯು ಸಿ ಇಲ್ಲಿ ಎಸ್ ಎಲ್ ಸಿ ಇಲ್ಲಿ ರ್ಯಾಂಕ್ ಕನ್ಸಿಡರ್ಡ್ ಆಗ್ತಾರೆ. ನಾವು ಫ್ರೆಂಡ್ಸ್ ಹೇಳ್ತಾರೆ ಯಾರಾದರೂ ಯಾವ ರ್ಯಾಂಕ್ 99% ಆಗಿಲ್ಲ, 98% ಆಗಲೇ ಅವ್ರು ಮಾಡೇ ಮಾಡ್ತಾರೆ, ಅವ್ರಿಗೆ ನಮ್ಗೆ ಸಾಟಿ ಇಲ್ಲ, ನಮ್ಮ ಜೊತೆ ನಾವು ಕಾಂಪಿಟೇಟ್ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಅಂದ್ಕೊಂಡಿರ್ತೀವಿ. ಆದರೆ ಆ ಕಾಂಪಿಟೇಟಿವ್ ಎಜುಕೇಷನಲ್ಲಿ ಆ ಬಾಯಿಪಾಠ ಬೇರೆ, ಇಲ್ಲಿ ಬಂದು ತಿಳ್ಕೊಂಡು ಮಾಡಿರೋ ಬೇರೆ. ಆದ ಕಾರಣ ಹೇಳ್ತಿದ್ದೀನಿ, ಅಲ್ಲಿ ನಾನು ಕೂಡ ಬರೇ ಸೆಕೆಂಡ್ ಕ್ಲಾಸ್ ಎಸ್ ಎಲ್ ಸಿ, ಪಿ ಯು ಸಿ ಕೂಡ ಸೆಕೆಂಡ್ ಕ್ಲಾಸ್, ಅದೇ ರೀತಿ ನಾನು ಡಿ ಎಡ್ ಮಾಡಿದೆ. ಡಿ ಎಡ್ ಎಜುಕೇಷನಲ್ಲಿ ನಾನು ಕೂಡ ರ್ಯಾಂಕ್ ಸ್ಟೂಡೆಂಟ್ ಆದರೆ ಅದ್ರ ಜೊತೆಗೆ ನಾನು ಡಿಗ್ರಿಯಲ್ಲಿ ಫಸ್ಟ್ ರ್ಯಾಂಕ್ ಆದೆ. ಡಿಗ್ರಿಯಲ್ಲಿ ನಾವು ಬರೇ ಜಸ್ಟ್ 65% ಪಾಸ್ ಆದೆ. ಆದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋರು, ನೀನು ಏನು ಮಾಡ್ತೀಯ, ನೀನೇನು ಮಾಡ್ತೀನಿ, ಇಲ್ಲಿ ಇಲ್ಲೇ ಓದಿಲ್ಲ, ನೀನು ಸೆಕೆಂಡ್ ಕ್ಲಾಸ್ ಆಗಲಿಲ್ಲ. ಆದರೆ ಆ ಬಡತನದಲ್ಲಿ ನಾವು ಅವ್ರು ಓದೋಕ್ಕಾಗಿಲ್ಲ, ಅಲ್ಲಿ ಯಾರು ಓದಿಲ್ಲ ಇಲ್ಲಿ ಬಂದು ಓದ್ತಾರೆ. ಯಾಕಂದ್ರೆ ಅಲ್ಲಿ 99% ಬಂದು ಈಗ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಅವ್ರು ಇದಾಗ್ತಾರೆ. ಆದರೆ ಈ ಸ್ಟೇಜಿಗೆ ಬರೋಕ್ಕಾಗಲ್ಲ. ಆದರೆ ನಮಗೆ ಆ ಸ್ಟೇಜಲ್ಲಿ ಎಜುಕೇಷನ್ ನಮ್ಗೆ ದೊರಕಿಲ್ಲ, ಆದರೆ ಈಗ ಮಾಡಿವಲ್ಲ. ನೀವು ಕೂಡ ನಾನು ಹೇಳ್ತಿದ್ದೀನಿ, ಅಲ್ಲಿ 99% ತಗೊಂಡಾನಪ್ಪ, ಅವನ ಜೊತೆ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ ನಿನಗೆ, ನಾನು ಮಾಡಲ್ಲ, ಅವನ ಜೊತೆ ನಾನು ಹೆಂಗಾಗುತ್ತೆ ಅಂತ ನಾವು ಕೀಳೆ ನಮ್ಮ ಹತ್ರ ಇರಬಾರ್ದು. ಅದಿಲ್ಲ ಅಂತ ಹೇಳಿದ್ರೆ ನಾವು ಗೆದ್ದೇ ಗೆಲ್ತೀವಿ. ನಮಗೆ ಯಾರಾದರೂ ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಪಾಸಿಟಿವ್ ತಿಳ್ಕೊಬೇಕಲ್ಲ. ಯಾಕಂದ್ರೆ ಅವ್ನು ಹೇಳ್ತಾರೆ ಅಂದ್ರೆ ನಾವು ಶತ್ರುವಾಗಿ ಕಾಣಬಾರ್ದು, ಅವನಿಗೆ ನಾವು ತೋರಿಸ್ಲೇಬೇಕಂತ ಹೇಳಿ ನಮ್ಮ ಮನದಲ್ಲಿ ಇಟ್ಕೋಬೇಕಲ್ಲ. ಹೇಳಲ್ಲ ಯೋಚಿಸ್ತಾನಲ್ಲ, ಅವನೇ ನಮಗೆ ನಿಜವಾದ ಇಂಪ್ರೆಷನ್ ವ್ಯಕ್ತಿ ಅಂದ್ರೆ ಅವನೇ. ಅವನಿಗೆ ಯಾರು ನಮಗೆ ಹೇಳುತ್ತಾರೆ ಇವನ್ ಪಿ ಏನಾಗತ್ತೆ ಹಂಗಾಗಲ್ಲ ಅಂತ ಹೇಳ್ತಾರಲ್ಲ, ಅವನೇ ನಮಗೆ ಇಂಪ್ರೆಷನ್. ಯಾಕಂದ್ರೆ ನಮ್ಮ ಮುಂದೆ ಒಂದ್ ದಿವಸ ನಾವು ಮಾಡಿ ಮಾಡಿ ತೋರಿಸ್ತೀವಿ. ಆದ್ರೆ ಈ ಕೋಚಿಂಗ್ ಸೆಂಟರ್ ಇಂದ ನನಗೆ ಏನು ಉಪಯೋಗ ಆಗೈತೆ ಅಂತ ಹೇಳಿದ್ರೆ, ಅಪ್ಪ ನಾನು 2016 ಅಲ್ಲಿ ನಾನು ವೈಭವ್ ಫೇಲ್ ಆದಾಗ ನನಗೆ ಊರಿಗೆ ಹಿಂಬಿಸದೆ ಇದ್ದಿದ್ರೆ ನಾನು ಈ ಪಿ ಎಸ್ ಐ ಆಗ್ತಿದ್ದಿಲ್ಲೇನೋ. ನಾನು ಕಾನ್ಸ್ಟೇಬಲ್ ಆಗಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಿದ್ದೇನೋ. ಆದರೆ ಆ ಪೊಲೀಸ್ ಕಾನ್ಸ್ಟೇಬಲ್ ನಿನ್ನ ಹೋಗ್ಬೇಡ ನೋಡು, ನೀನು ಇನ್ನ 5 ತಿಂಗಳು ನೀನು ನಿನ್ನ ಭವಿಷ್ಯ ನೀನು ರೂಪಿಸ್ಕೋತೀಯ ಅಂತ ಬಂಗಾರಿ ಸರ್ ಒಂದು ತಿಳಿಸ್ತಾರೆ. ಅವ್ರು ಹೇಳಿದ ಕಾರಣ ಆಗಿ ನನಗೆ ಇಂಟ್ರೂ ಹೋಗಿ ಅಲ್ಲಿ ಪಿ
ಪೊಲೀಸ್ ಹೋಗಿ ಜಾಯಿನ್ ಆಗಿ 2-3 ಡೇಸ್ ಅಲ್ಲಿ ವರ್ಕ್ ಮಾಡಿ ವಾಪಸ್ ಈ ನನಗೆ ವರ್ಕ್ ಬೇಡ, ನಾನು ಕೂಡ ಒಬ್ಬ ಅಧಿಕಾರಿ ಆಗ್ಲೇಬೇಕಂತೇಳಿ ನಾನು ವಾಪಸ್ ಬಂದಿದ್ದಕ್ಕೆ ಕಾರಣ, ಇನ್ನು 3 ತಿಂಗಳು ಅಷ್ಟೇ 6 ತಿಂಗಳು ಆಗೋಷ್ಟೊತ್ತಿಗೆ ನಾನು PSI ಆದೆ. ಅವಾಗ ನಾ ಪೊಲೀಸ್ ಪೊಲೀಸ್ ಅಲ್ಲಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಗೆ PSI ಆಗಿದ್ದೀನಿ ಸರ್ ಅಂತೇಳಿ PSI ಸರ್ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು, ಏನಪ್ಪ ಲಾಸ್ಟ್ ಚೆನ್ನಾಗಿ ಮಾಡ್ಬಿಟ್ಟಿಲ್ಲ ನನಗೆ ಆದಿಲ್ಲ ಗಂಗಾಸಪ್ಪ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿದ್ರು. ಅವಾಗ ನನಗೆ ಖುಷಿ ಆಯ್ತು. ನಮಗೆ ನಾವು ಇಲ್ಲಿ ಯಾವ ತರ ಓದ್ಬೇಕಂತ ಹೇಳಿದ್ರೆ ಫಸ್ಟಿಗೆ ಯಾವ ವಿದ್ಯಾರ್ಥಿಗಳು ಕೂಡ ನಮಗೆ ಏನಪ್ಪ ನೀವು ಓದಕ್ಕೆ ಗೊತ್ತಿರಲ್ಲ ಫಸ್ಟಿಗೆ ನಾವು ಕೋಚಿಂಗ್ ಸೆಂಟರ್ ಬಂದಾಗ ನಮಗೆ ಧಾರವಾಡ ಹೇಳ್ಬೇಕಂದ್ರೆ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಸ್ಗಳು ಎಲ್ಲವೂ ಹುಟ್ಟಿದೆ. ಈ ಮೂಲೆ ಮೂಲೆಗೂ ಕೂಡ ಇಲ್ಲಿ ಎಣಿಸೋಕ್ಕಾಗಲ್ಲ ಈಗ ಅಷ್ಟೊಂದು ಇನ್ಸ್ಟಿಟ್ಯೂಟ್ ಆಗಿದೆ. ಆದರೆ ಇದು ಇಲ್ಲಿ ಪ್ರತಿಯೊಂದು ಲೆಕ್ಚರ್ಸ್ ಕೂಡ ಅತ್ಯುತ್ತಮವಾಗಿ ಲೆಕ್ಚರ್ ಸಿದ್ಧಾರ್ಥ ಹೇಳ್ತೀನಿ ನಾನು. ಅದೇ ರೀತಿಯಾಗಿ ನಮಗೆ ಬಂಗಾರಿ ಸರ್ ವೈಯಕ್ತಿಕವಾಗಿ ನಮಗೆ ಮಾರ್ಗದರ್ಶನ ನೀಡ್ತಿದ್ರು. ನನಗೆ ಆಕ್ಚುಲಿ ನನಗೆ ಟ್ರಾನ್ಸ್ಲೇಷನ್ ಬರ್ತಿದ್ದಿಲ್ಲ, ನಾನು ಕನ್ನಡ ವಿದ್ಯಾರ್ಥಿಯಾಗಿ ಟ್ರಾನ್ಸ್ಲೇಷನ್ ಇದೆ. ಅರುಣ್ ಕುಮಾರ್ ಸರ್ ಅಂತ ಹೇಳಿದ್ರು, ಅವರು ಕೂಡ ನನ್ನ ಹೆಸರಂಗೆ, ಅವರು ಕೂಡ ನನಗೆ ಅತ್ಯುತ್ತಮ ಮಾರ್ಗದರ್ಶನ ನೀಡಿದ್ರು. ಆ ಕಾರಣದಿಂದ ನಾನು ಟ್ರಾನ್ಸ್ಲೇಷನ್ ಕೂಡ 30 ಮಾರ್ಕ್ಸ್ ತಗೊಂಡು ಅತ್ಯುತ್ತಮ ಚೆನ್ನಾಗಾಯ್ತು ಅಂತ ಅನ್ಕೋತೀನಿ ಈ ಸಲ ನಾನು. ಅದಾದ ನಂತರ ಪ್ರತಿಯೊಂದು ಸಬ್ಜೆಕ್ಟ್ ಸಪ್ರೇಟ್ ಸಬ್ಜೆಕ್ಟ್ ಹೇಳ್ಬೇಕಂತ ಹೇಳಿ ಜಾದವ್ ಸರ್ ಅಂತ ಹೇಳಿದ್ರು, ಅವರು ಜಾದವ್ ಸರ್ ಅವರು ಸಬ್ಜೆಕ್ಟ್ ಕೇಳಿದ್ರೆ ಸರ್ ನಕ್ ನಕ್ ಸಾಯ್ತಿತ್ತು, ಯಾವಾಗ ಟೈಮ್ ಹೋಗಿರ್ತಾರ ಗೊತ್ತಾಗಿರಲ್ಲ ನನಗೆ. ಈಗಲೂ ಕೂಡ ಅವ್ರು ಜಾದವ್ ಸರ್ ಅವ್ರು ಯಾವಾಗ ಇನ್ನೂ 2 ಗಂಟೆ ತಗೊಂಡು ಸಾಕಪ್ಪ ಅಂತೀವಿ ಆ ಥರ ಟೀಚ್ ಮಾಡ್ತಾರೆ. ಅದೇ ರೀತಿ ಬಸರಸ್ ಕೂಡ ನಾನು ಪೊಲಿಟಿಕಲ್ ಜಿಕೆ ಕ್ಲಾಸ್ ಮಾಡ್ತಾ ಇರ್ತಾರೆ. ಪೊಲಿಟಿಕಲ್ ಮೇಡಮ್ ಅವರು ಇದ್ರು, ಮೇಡಮ್ ಅವರು ಕೂಡ ವಿಧಿ ವಿಧಿಗಳು ಕೂಡ ನಮ್ಗೆ ಗೊತ್ತಿರಲಿಲ್ಲ ಆ ರಾಜ್ಯ ಯಾವತ್ತೋ ಅದಂತೆ. ನಾನು ಇದನ್ನ ಪೊಲಿಟಿಕಲ್ ವಿಷಯ ಅಂತ ನಾನು ನನ್ನ ಹೇಳ್ತೀನಿ, ನನಗೆ ರಾಷ್ಟ್ರ ಯಾವ್ದು ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೆ ರಾಷ್ಟ್ರ ಯಾವುದು ಮತ್ತೆ ಇನ್ನೊಂದು ದೇಶ ಯಾವುದು ಎರಡು ನನಗೆ ಕಲ್ತಿದ್ವಿ. ರಾಷ್ಟ್ರ ಬೇರೆ ದೇಶ ಬೇರೆ ಅಂತ ಹೇಳಿ ತಿಳ್ಕೊಂಡಿದ್ ನಾನು ಕಾಂಪಿಟೇಟಿವ್ ಬಂದಾಗ. ಒಂದು ನಾನು ಕೂಡ ಆದ್ರೆ 3 ತಿಂಗಳಾದ್ಮೇಲೆ ನನಗೆ ರಾಷ್ಟ್ರ ಅಂದ್ರೆ ಒಂದೇ ರಾಜ್ಯ ದೇಶ ಅಂದ್ರೆ ಅದೇ ಆ ಥರ ನಾವು ಆಡ್ಸಿದ್ದು ಅಂತ ಅನ್ಕೊಂಡಿನಿ. ಅದು ಗೊತ್ತಿಲ್ಲ ನನಗೆ ಆಕ್ಚುಲಿ. ಇಲ್ಲಿ ಕೋಚಿಂಗ್ ಸೆಂಟರ್ ಬಂದಾಗ ಹೇಳಿದ್ದೆ ನಮಗೆ ಎಲ್ಲ ಎರಡು ಮಂದಿ ನಾನು ಕೇಳ್ತೀನಿ ಸರ್ ರಾಷ್ಟ್ರದ ದೇಶ ಅಂತೇಳಿ ರಾಷ್ಟ್ರ ದೇಶ ಅಂದ್ರೆ ಹೆಂಗೆ ಆಗುತ್ತೆ ಸರ್ ಅಂತೇಳಿ ನಮಗೆ ಗೊತ್ತಿರಲ್ಲ. ಆಲ್ಮೋಸ್ಟ್ ಹಳ್ಳಿ ಕಡೆಯಿಂದ ಬಂದಿರೋ ವಿದ್ಯಾರ್ಥಿಗಳು ನಮಗೆ ಈ ತರ ಮ್ಯಾಥ್ ಗೊತ್ತಿರಲ್ಲ ಅಂತ ಹೇಳ್ತೀವಿ. ಸೈನ್ಸ್ ಅಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಈ ಮತ್ತೆ ಸಂಸ್ಥೆ ನಿನ್ನ ಅತ್ಯುತ್ತಮವಾದ ಮಾರ್ಗದರ್ಶನ ಜಿಕೆ ಸರ್ ಕೂಡ ದಸರ ಸರ್ ಇದ್ರು ನಮಗೆ ಚೆನ್ನಾಗಿ ಮಾಡಿದ್ರು. ಟೆಲಿ ಸರ್ ಅಂತೂ ಪ್ರತಿ ಒಂದು ದಿವಸ ಕೂಡ ನಮಗೆ ಅವಾಗವಾಗ ಟೀಚಿಂಗ್ ಎಷ್ಟು ಕ್ಲಾಸ್ ತಗೋತಿದ್ರು ಚೆನ್ನಾಗಿ ಮಾಡ್ತಾ ಇದ್ರು. ಇದೇ ರೀತಿ ನಮ್ಗೆ ಇನ್ನೊಬ್ರು ಮೇಡಮ್ ಅವ್ರು ಬರ್ತಿದ್ರು. ಆ ಮೇಡಮ್ ಅವರ ಈಗ ಅವ್ರ ಹೆಸರು ಪೂಜಾ ಮೇಡಮ್ ಅಂತ ಗೊತ್ತಿತ್ತು. ಆ ಮೇಡಮ್ ಅವರು ಕೂಡ ಭಾರಿ ಚೆನ್ನಾಗಿ ಮಾಡ್ತಿದ್ರು. ನಮ್ ಮೋರ್ದೇನ ನಾವು ಯೂನಿಕ್ 3rd batch ಅಲ್ಲಿ ನಾವು ಆಗಿರೋ ಬ್ಯಾಂಚ್ ಅಲ್ಲಿ ನಾವು 12 ಜನ PSI ಆಗಿವಿ. ಅದ್ರಲ್ಲಿ 3 ಜನ PDO ಆಗಾರೆ. ಅದರಲ್ಲಿ ಪೊಲೀಸ್ ಅಲ್ಲಿ ಮಾಸ್ಟರ್ ಬಂದ ಒಂದ್ 20 ಮೇಲ್ಪಟ್ಟೆ ಆಗಾರೆ ನಾವು. ಆಲ್ಮೋಸ್ಟ್ ಯೂನಿಕ್ ಬ್ಯಾಚ್ ಅಂತ ಹೇಳಿ ಸೆಲೆಕ್ಟ್ ಆಗಿತ್ತು ವಿದ್ಯಾರ್ಥಿ ಆಲ್ಮೋಸ್ಟ್ ಆಗಿರ್ತಾರೆ. ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳು ಆಗ್ತಾರೆ ಅಂತೇಳಿ ನನ್ನ ಭರವಸೆ ಐತೆ. ಇಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ನಾನಾರ್ಜನೆ ನಾವು ಏನಾರ ಪಡ್ಕೋಬೇಕು ಏನಾರ ಮಾಡ್ಲೇಬೇಕು ಅಂತೇಳಿ 9 ಲಕ್ಷದಿಂದ ಬರ್ಬೇಕು ನಾವು. ನಮ್ಗೆ ಈ ಸಬ್ಜೆಕ್ಟ್ ಬರುತ್ತೆ ಅಂತ ಹೇಳಿ ನಾವು ಲೇಸಿ ಮಾಡಬಾರ್ದು. ಯಾವ ಸಬ್ಜೆಕ್ಟ್ ನಾವು ಲೇಸಿ ಮಾಡಿರ್ತೀವಿ ನನಗೆ ಗೊತ್ತೇ ಅಂತ ಆ ಎಕ್ಸಾಮ್ ಇಲ್ಲಿ ಅದೇ ಬಿದ್ದಿರುತ್ತೆ ನನಗೆ. ಅವಾಗ ಅನ್ಸುತ್ತೆ ನಾವು ಓದ್ಬೇಕಿತ್ತು ನಾವು ಮಾಡ್ಬೇಕಿತ್ತು ಅಂತೇಳಿ ಇದು ಅತ್ಯುತ್ತಮ. ಅದೇ ರೀತಿಯಾಗಿ ನಾವು ಸಪ್ರೇಟ್ ಸಬ್ಜೆಕ್ಟ್ ಆಗಿ ನಾನು ಯಾವ ತರ ಸ್ಟಡಿ ಮಾಡಿದ್ರೆ ನಿಮಗೆ ಹೇಳ್ತೀನಿ. ಪ್ರತಿಯೊಂದು ಡೇ ನಾವು ಏನೇ ಓದಿಲ್ಲ ಅಂತ ಹೇಳಿದ್ರು ಡೈಲಿ 2 question paper ನಾವು ಸಾಲ್ವ್ ಮಾಡ್ಬೇಕು. ಇನ್ನೂರು ಕ್ವಶನ್ಸ್ ಅಂದ್ರೆ ನಾವು ಡೈಲಿ ಕ್ವಶನ್ ಮಾಡಿದ್ರೆ ನಮಗೆ ಏನೇನು ಗೊತ್ತಿರಲ್ಲ ಎಕ್ಸಾಮ್ ಅಲ್ಲಿ ನಾವು ಅಟೆಂಡ್ ಮಾಡ್ತೀವಿ ಅಂದ್ರೆ 200 question ನಾವು ಬಿಡ್ತಿದ್ರೆ ಯಾವ ಟಾಪಿಕ್ ಅಲ್ಲಿ ಯಾವ ಕ್ವಶನ್ ಬರ್ತಿದೆ ನಮಗೆ ಯಾವ ತರ ಕೇಳ್ತಿದ್ದಾರೆ. ಈಗ ಈಗಿನ ಪ್ರೆಸೆಂಟ್ ನೋಡಿದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕೇಳ್ತಾರೆ. ಈಗ ಚುನಾವಣೆ ನರೇಂದ್ರ ಮೋದಿಗೆ ಈಗ ಎಷ್ಟು 6 ರಾಷ್ಟ್ರದಲ್ಲಿ ಪ್ರಶಸ್ತಿ ಕೊಟ್ಟಾರೆ. ಅವ್ರಿಗೆ 6 ರಾಷ್ಟ್ರದಲ್ಲಿ ಅಂದ್ರೆ ಆ ರಾಷ್ಟ್ರದಲ್ಲಿ ಆ ಕರೆನ್ಸಿ ಯಾವುದು ಆ ಕರೆನ್ಸಿ ಮತ್ತೆ ಅಲ್ಲಿನ ರಾಷ್ಟ್ರ ಇದು ಖನಿಜ ಸಂಪನ್ಮೂಲಗಳ ಏನೇನಿದೆ ಅಲ್ಲಿ ಪ್ರಾಮುಖ್ಯತೆ ಏನಿದೆ ಐತಿಹಾಸಿಕ ಸ್ಥಳಗಳ ಬಗ್ಗೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ ಮಾಡ್ಬೇಕು. ಅದ್ರ ಬಗ್ಗೆ ನಮಗೆ ಕ್ವಶನ್ ಕೇಳ್ತಾರೆ ಅವರು. ನಾವು ತಿಳ್ಕೊಂಡು ಎಲ್ಲೋ ಕೇಳ್ತಾರೆ ಏನೋ ಮಾಡ್ತಾರೆ ಅಂತ ಕರೆಂಟ್ ಯೂಸ್ ಇಟ್ಕೊಂಡೆ ಸಬ್ಜೆಕ್ಟ್ ವೈಸ್ ಹೋಗ್ತಾರೆ ಅವರು. ಪೊಲಿಟಿಕಲ್ ರಾಷ್ಟ್ರಪತಿ ಅಂದ್ರೆ ರಾಷ್ಟ್ರಪತಿ ಬೇರೆ ರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ಯಾರು ಹೋಗ್ತಾರೆ ರಾಷ್ಟ್ರಪತಿ ಇಲ್ದಾಗ ಮತ್ತೆ ಅನುಪಸ್ಥಿತಿಯಲ್ಲಿ ಯಾರು ಹೋಗ್ತಾರೆ ಆ ತರ ಅದ್ರ ಬಗ್ಗೆ ನಾವು ತಿಳ್ಕೋಬೇಕು. ಸೈನ್ಸ್ ಅಲ್ಲಿ ಬಂದಾಗ ಪ್ರತಿಯೊಂದು ಡೇ ಕೂಡ ಇನ್ಸ್ಟಿಟ್ಯೂಟ್ಸ್ ಕೆಲವೊಂದು IIT ಸಂಸ್ಥೆಗಳು
ಕೆಲವೊಂದು ಎಸ್ಎಸ್ಎಲ್ಸಿಯಲ್ಲಿ ವೈಜ್ಞಾನಿಕವಾಗಿ ಕಂಡುಹಿಡಿಸಿದ್ದಾರೆ. ಅದರ ಬಗ್ಗೆ ನನಗೆ ಈ ನಿನ್ನೆ ಕ್ಯಾನ್ಸರ್ ಬಗ್ಗೆ ವೈಜ್ಞಾನಿಕವಾಗಿ ಕಂಡುಹಿಡಿದ್ರು. ಅದರ ಬಗ್ಗೆ ಕ್ಯಾನ್ಸರ್ ಯಾರು ಎಷ್ಟು ತರ ಕ್ಯಾನ್ಸರ್ ಇದಾವೆ, ಕ್ಯಾನ್ಸರ್ ಯಾವ ಔಷಧಿ ಕೊಡಬೇಕು, ಅದೇ ಆ ಟೈಪ್ ಸೈನ್ಸ್ ಅಲ್ಲಿ ಕ್ವಶನ್ ಕೇಳ್ತಾ ಬರ್ತಾರೆ. ಅದಕ್ಕೆ ನಾವು ಕ್ವಶನ್ ಬಿಡಿಸಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಟಾಪಿಕ್ ಮೇಲೆ ಕೇಳ್ತಾ ಇದಾರೆ. ಈಗ ನಮಗೆ ಫಸ್ಟ್ ನಾವು ಹಿಸ್ಟ್ರಿಯಲ್ಲಿ ಬಂದು ಫಸ್ಟ್ ನೋಡಿದಾಗ ನಮಗೆ ಅಲ್ಲಿ ಪೂರ್ವ ಹಿಸ್ಟ್ರಿಯಲ್ಲಿ ನೋಡಿದ್ರೆ ಬೌದ್ಧ ಧರ್ಮ ಮಹಾವೀರ ಮತ್ತು ಬೌದ್ಧ ಧರ್ಮ ಅದ್ರ ಬಗ್ಗೆ ನಮ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಮೋಸ್ಟ್ ಇನ್ಸ್ಟೂಡ್ ಒಂದು ಕ್ವಶನ್ ಇರುತ್ತೆ. ಆ ಕ್ವಶನ್ ಬಗ್ಗೆ ನಾವು ಏನ್ ಮಾಡ್ಬೇಕು, ಆ ಟಾಪಿಕ್ ಅದ್ರ ಗಮನ ಇಟ್ಕೋಬೇಕು. ಅದ್ರ ನಂತರ ಅಶೋಕ ಬಂದು ಮೇನ್ ವ್ಯಕ್ತಿ ಅಂದ್ರೆ ಅವ್ನು ಯಾಕೆ ಹೇಳಿದ್ರೆ ಅಶೋಕ ಬಗ್ಗೆ ಯಾರು ಕೇಳಂತಂದ್ರೆ ಅವನು ಜನಗಳ ಅವ್ನು ಯಾಕೆ ಹೇಳ್ತಾರೆ, ಅವ್ನು ಜನಗಳಿಗೆ ಸಲಹೆ ಕೊಟ್ಟಿರ್ತಾರ, ಸೂಚನೆ ಕೊಟ್ಟಿರ್ತಾರ, ದ್ವೇಷ ಪೂರ್ತಿಗೋಸ್ಕರ ಮಾಡಿರ್ತಾರ. ಅಂದ್ರೆ ಕಾಳಿಂಗ ಇತ್ತು ಅವ್ನು ಮಾಡ್ಬೇಕಾದ್ರೆ ಕಾಳಿಂಗ ಇತ್ತು ಒಂದೇ ಯುದ್ಧ ಮಾಡಿದ ರಾಜ ಅಂದ್ರೆ ಅವ್ರ ಒಬ್ನೇ. ಅಂದ್ರೆ ಕಾಳಿಂಗ ಯುದ್ಧ ಮಾಡೋಣ ಅಂತ ಹೇಳಿದ್ರೆ ಯಾಕೆ ಮಾಡಿದ, ಒರಿಸದ್ರ ಮಾಡಿರ್ತಾರ. ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ, ಎಷ್ಟನೇ ಯಾವ್ದ್ರಲ್ಲಿದೆ, ಯಾವ ಶಿಲಾಶಾಸನದಲ್ಲಿದೆ, ಅದ್ಭುತ ಶಿಲಾಶಾಸನದಲ್ಲಿದೆ, ಅದ್ಭುತ ಶಿಲಾಶಾಸನದಲ್ಲಿದೆ, ಆ ಶಾಸನ ಬಗ್ಗೆನೆ ಕೇಳ್ತಾರ. ಮತ್ತೆ ಕನಿಷ್ಠ ಫಸ್ಟ್ ಗೆ ಯಾಕೆ ಬಂದ, ನಮಗೆ ನಾಣ್ಯಗಳು ಹೆಂಗ್ ಬಂತು, ಕಡೆ ಗುಪ್ತರು ಮೌರ್ಯರು ಈ ಹಿಂದೆ ಏನ್ ಕ್ವಶನ್ ಕೇಳಾರ, ಆ ಬೇಸಿಕ್ ಟೈಪ್ ಓದಿದ್ರೆ ಅತ್ಯುತ್ತಮ ಚೆನ್ನಾಗಿರುತ್ತೆ. ಜಿಯೋಗ್ರಫಿ ನೋಡಿದ್ರೆ ಈ ಪ್ರತಿಯೊಂದು ಡೇಟ್ ಏನು ಕೂಡ ಚೆನ್ನಾಗಿ ಚೇಂಜ್ ಆಗ್ತಿದೆ. ಮತ್ತೆ ಈಗ ಸೆನ್ಸಸ್ ಮತ್ತೆ ಈಗ ಚೇಂಜ್ ಆಗ್ತದೆ. ಈಗ ಜನಗಣತಿ ಆಗ್ಬೇಕಾದ್ರೆ ಗೋಸ್ಕರ ಎಷ್ಟು ಬರೀ 14 ಲ್ಯಾಂಗ್ವೇಜ್ ಭಾಷೆಗಳಿದ್ವು, ಈ ಸಲ ಎಷ್ಟಾಗ್ತಿತ್ತು, ಈಗ 28 ಈ ಸಲ 18 ಭಾಷೆ ಏನೋ ಸೇರಿಸ್ಕೊಂಡಾರೆ, 18 ಲ್ಯಾಂಗ್ವೇಜ್ ಅಲ್ಲಿ ಈ ಸಲ ಸೆನ್ಸಸ್ ಮಾಡ್ಬೇಕಂತ ಹೇಳಿದ್ರೆ ಆ ತರ ಗೋಸಲ ಏನ್ ಕೇಳಿದ್ರು ಈ ಸಲ ಏನ್ ಕೇಳ್ತಾರೆ, ಈಗ ಒಂದೇ ವರ್ಷ ಇರೋದು. ಆ ತರ ಕ್ವಶನ್ ನಾವು ರೆಡಿ ಮಾಡ್ಕೊಂಡು ನಾವು ಓದಿದ್ರೆ ಬೆಟರ್. ಅದಾಯ್ತು ಸೈನ್ಸ್ ಎಕನಾಮಿಕ್ಸ್, ಎಕನಾಮಿಕ್ಸ್ ರಿಲೇಟೆಡ್ ಬರ್ತಾ ಇರುತ್ತೆ ಪ್ರತಿಯೊಂದೆಡೆ. ಎಕನಾಮಿಕ್ಸ್ ಅಂದ್ರೆ ರೆಪೋ ದರ, ರಿವರ್ಸ್ ರೆಪೋ ದರ, ಅದ್ರ ಬಗ್ಗೆ ಕೇಳ್ತಾರೆ. ಇತ್ತೀಚೆಗೆ ನಮ್ ಬೆಲೆ ಕಡಿಮೆ ಮಾಡಿದ್ರು, ಪ್ರತಿಯೊಂದು ಬ್ಯಾಂಕ್ ಗಳು ಮರ್ಜ್ ಆಗ್ತಿದ್ದಾವೆ, ಎಷ್ಟು ಸಲ ಆಗು ಅವಾಗ ಮರ್ಜ್ ಆದಾಗ ಫಸ್ಟ್ ಮೊಟ್ಟ ಮೊದಲಾಗಿ ಆಗಿದ್ದು 1969 ಅವಾಗ ಪ್ರಧಾನಿ ಯಾರಿದ್ರು, ಅವಾಗ ಯಾರಿದ್ರು, ಅವಾಗ ಇಂದಿರಾ ಗಾಂಧಿ. ಅದೇ ರೀತಿಯಾಗಿ 1980 ಯಾರಿದ್ರು, ಅವಾಗ ಕೂಡ ಇಂದಿರಾ ಗಾಂಧಿ. ಮೊಟ್ಟ ಮೊದಲಾಗಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಮಹಿಳೆ ಯಾರಂದ್ರು ಕೂಡ ಇಂದಿರಾ ಗಾಂಧಿ. ಆ ತರ ಕ್ವಶನ್ ಬರ್ತಿತ್ತವ ಮಹಿಳೆ ಪ್ರಮುಖವಾಗಿ. ರಕ್ಷಣಾ ಸಚಿವರು ಮೊಟ್ಟ ಮೊದಲ ಬಾರಿಗೆ ಆಗಿದ್ರೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಹುದ್ದೆ ಜೊತೆಗೆ ರಕ್ಷಣಾ ಮಂತ್ರಿ ಆಗಿದ್ದು, ಆದ್ರೆ ಪ್ರಮುಖ ಸಪರೇಟ್ ಆಗಿ ಮಾಡಿದ್ದು ಹುದ್ದೆ ಅಂತ ಹೇಳಿದ್ರೆ ನಿರ್ಮಲಾ ಸೀತಾರಾಮನ್. ಕ್ವಶನ್ ಕೇಳ್ತಾರೆ, ನಾವು ಕರೆಂಟ್ ಅಫೇರ್ಸ್ ಅಂತೂ ಈಗ ವಿಚಿತ್ರ ಯಾವ ಮೂಲೆ ಕೇಳ್ತಾ ಅಂತ ಗೊತ್ತಾಗಲ್ಲ. ಆದ್ರೆ ನಾವು ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳಬೇಕಾದ್ರೆ ಒಂದೊಂದು ಮೀಡಿಯಾಗಳು ಬಳಸ್ಕೋಬೇಕು. ನಾವು ಮೀಡಿಯಾ ರಾಜ್ಯಸಭಾ ಮೀಡಿಯಾ ಬರ್ತಾ ಇರುತ್ತೆ, ವಾರ್ತೆ ರಾಜ್ಯ ವಾರ್ತೆ. ಆ ರಾಜ್ಯ ವಾರ್ತೆ ಬರಬೇಕಾದ್ರೆ ಪ್ರತಿ ಒನ್ ಡೇ ನಾವು ಕನ್ವಿಕೇಶನ್ ಮಾಡ್ತಿರ್ತೀವ, ಅದು ಇಂಗ್ಲಿಷ್ ಇಂಗ್ಲಿಷ್ ಬರ್ತಾ ಇತ್ತು, ನಮ್ಮ ಟ್ರಾನ್ಸ್ಲೇಷನ್ ಇಂಪ್ರೂವ್ ಆಗುತ್ತೆ, ಇಂಪ್ರೂವ್ ಆಗಿರುತ್ತೆ ಟ್ರಾನ್ಸ್ಲೇಷನ್ ಗೆ ಚೆನ್ನಾಗಾಗುತ್ತಾ ಇರುತ್ತೆ. ಅದ್ರ ಜೊತೆಗೆ ಜಿಕೆ ಟುಡೇ ಅಂತ ಕಂಪಲ್ಸರಿ ಅಷ್ಟು ಓದಬೇಕಾದ್ರೆ ಜಿಕೆ ಟುಡೇ ಓದ್ಬೇಕಾದ್ರೆ ಜಿಕೆ ಟುಡೇ ಕೆಳಗಡೆ ಏನ್ ಕ್ವಶನ್ಸ್ ಇರ್ತಾವಲ್ಲ ಆ ಕ್ವಶನ್ಸ್ ಕೆಳಗಡೆ ರಿಲೇಟೆಡ್ ಓದ್ಬೇಕು ನಮಗೆ. ಈಗ ಬ್ಯಾಡ್ಮಿಂಟನ್ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿ ಮಹಿಳೆ ಚಿನ್ನ ಪಡೆದ ಬ್ಯಾಡ್ಮಿಂಟನ್ ಮಹಿಳೆ ಆಗಿದ್ದಾರೆ ಪಿವಿ ಸಿಂಧು. ಅದೇ ರೀತಿ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಮೊಟ್ಟ ಮೊದಲ ಬಾರಿ ಪಡೆದ ಮಹಿಳೆ ಅಂದ್ರೆ ಮನಸ್ಸೆ. ಅದೇ ಪ್ಯಾರಾ ಒಲಿಂಪಿಕ್ಸ್ ಮೇ ಅಂತ ಹೇಳಿ ಪಿವಿ ಸಿಂಧುಗಿಂತ ಆಕೆ ಹೆಮ್ಮೆ ಪಡಬೇಕು ನಾವು, ಯಾಕಂದ್ರೆ ಕಾಲಿನ ಒಬ್ಬ ಮನಸ್ಸಿ ಅಂದ್ರೆ ಲೇಡೀಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದಾಗ ಆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಕೆ ಸ್ಪೋರ್ಟ್ಸ್ ಮ್ಯಾನ್. ಸ್ಪೋರ್ಟ್ಸ್ ಮ್ಯಾನ್ ಹೋಗೋ ರೈಲ್ವೆ ಏನಾಗಿ ಆಕ್ಸಿಡೆಂಟ್ ಆಗಿ ಕಾಲು ಹೋಗಿರುತ್ತೆ. ಆ ಕಾಲು ಹೋಗಿರುತ್ತೆ ಒಂದು ವರ್ಷ ಇದ್ದ ಕಾಲ ನಾನು ಸ್ಪೋರ್ಟ್ಸ್ ಅಲ್ಲಿ ಇಲ್ಲ, ನಾನು ಟೀಚಿಂಗ್ ಯಾವ್ದೊಂದು ಫೀಲ್ಡ್ ಅಲ್ಲಿ ಇಲ್ಲ ಅಂತೇಳಿ ಆಕೆ ಹಿಂದೆ ಸೇರಿದಿಲ್ಲ. ಅದೇ ರೀತಿ ನಾವು ಸ್ಪೋರ್ಟ್ಸ್ ಅಲ್ಲಿ ಏನಾರ ಮಾಡ್ಲೇಬೇಕಂತ ಮನಸ್ಸು. ಈಗ ಸ್ವಿಟ್ಜರ್ಲೆಂಡ್ ಅಲ್ಲಿ ಏನಾಗುತ್ತಾನೆ, ಈಗ ಸ್ವಿಟ್ಜರ್ಲೆಂಡ್ ನಡೆದಿದ್ದು ಅಲ್ಲಿ ಈಗ ಮೊಟ್ಟ ಮೊದಲ ಬಾರಿ ಚಿನ್ನ ಪಡೆದಿದ್ದು ಮನಸ್ಸಿಗೆ ಕೂಡ ಅದೇ ನಮಗ್ ಕೂಡ ಅದೇ ರೀತಿ ಹೋಪ್ ಇರ್ಬೇಕು ನಮಗೆ, ಮಾಡೇ ಮಾಡ್ತೀನಿ ನಾವು ಎಲ್ಲೇ ಗೆಲ್ತೀನಿ ಅಂತ ಹೇಳಿ ಎಜುಕೇಶನ್ ಸಿಗ್ಬೇಕು. ಇನ್ನ ನಮಗೆ ಕರೆಂಟ್ ಅಫೇರ್ಸ್ ಅದಾಯ್ತು, ಈ ಸಂಸ್ಥೆ ಬಗ್ಗೆ. ಮತ್ತೆ ಲೈಬ್ರರಿ ಅಂತೂ ಚಿತ್ರವಾಗಿ ಲೈಬ್ರರಿ ಇದೆ. ಲೈಬ್ರರಿ ನಾವ್ ಯಾವ ತರ ಬೆಳೆಸ್ಕೋತೀವಿ ಅಂತ ಹೇಳಿದ್ರೆ ಲೈಬ್ರರಿಯಲ್ಲಿ ನಾವು ಕುಂತಾಗ ಈ ಕಡೆ ಸೈಡ್ ಯಾರಿರ್ತಾರೆ ಆಕೆ ಈ ಕಡೆ ಯಾರಿರ್ತಾರೋ ನೋಡಿರಬಾರ್ದು. ಅದ್ ನಾವ್ ಮೊಬೈಲ್ ನೋಡಿರ್ತೀವಿ, ಒಂದ್ ಮೆಸೇಜ್ ಬಂತ, ಆ ಮೆಸೇಜ್ ಬಂತ ನೋಡಿರ್ತೀವಿ. ನಾವು 2 hours ಮೊಬೈಲ್ ಕೂಡ ನೋಡಬಾರ್ದು. ಯಾವಾಗ ನೋಡ್ಬೇಕು ಮೊಬೈಲ್ ಯಾವ ತರ ಯೂಸ್ ಮಾಡ್ಬೇಕಂದ್ರೆ, ವಾಟ್ಸಪ್ ಆಯ್ತಂದ್ರೆ ಕೆಲವೊಂದು ಗ್ರೂಪ್ ನಾವು ಇದನ್ನ ಮಾಡಿರ್ತೀವಿ ಅಷ್ಟೇ, ಎಜುಕೇಶನ್ ಪ್ರಪೋಸ್ ಆಗಿ ಗ್ರೂಪ್ ಮಾಡಿರ್ತೀವಿ. ಆ ಗ್ರೂಪ್ ಅಲ್ಲಿ ಮೆಸೇಜ್
ಯೂಸ್ ತಗೋಬೇಕು. ಅದು ಬಿಟ್ಟು ಮೆಸೇಜ್ ಅಂತ ಹೇಳಿದ್ರೆ ಆ ಮೆಸೇಜ್ ಏನೇನ್ ಕಳ್ಸಾರೆ, ನಮ್ ಗರ್ಲ್ ಫ್ರೆಂಡ್ ಏನ್ ಕಳ್ಸಾರೆ, ಈ ಕಡೆ ಸ್ವಲ್ಪ ನೋಡ್ತಿರ್ಬೋದು, ಈ ಕಡೆ ಆ ಮೈಂಡ್ ಡಬಲ್ ಮೈಂಡ್ ಇದ್ರೆ ನಾವು ಎಜುಕೇಶನ್ ಅಲ್ಲಿ ಸಕ್ಸಸ್ ಪಡೆಯಕ್ ಆಗಲ್ಲ. ಎಕ್ಸಾಮ್ ಟೈಮ್ ಅಲ್ಲಿ ಏನ್ 5 ವರ್ಷ ಓದಿಕ್ಕಿಂತ ಇಂಪಾರ್ಟೆಂಟ್ ಎಕ್ಸಾಮ್ ಟೈಮ್ ಅಲ್ಲಿ 2 ಮಂತ್ ಏನ್ ಓದ್ತಿವಲ್ಲ ಪರ್ಫೆಕ್ಟ್ ಓದಿದ್ ಅದೇ ಎಕ್ಸಾಮ್ ಬಿದ್ದಿರ ತಂಗ. ಆ ಏನ್ ಓದ್ತಿದ್ವು ಆ ಎಕ್ಸಾಮ್ ಅಲ್ಲಿ ಬಂದಿದ್ರು ಗ್ರಿಪ್ ನಾಲೆಡ್ಜ್ ನಾವು 5 ವರ್ಷ ಓದಿದ್ದಕ್ಕೆ ಸಮ 2 ಮಂತ್. ಈಗ ಸಿವಿಲ್ PSI ಕಾನ್ಫರ್ ಆಗಿದೆಯಲ್ಲ 2 ಮಂತ್, ಈಗ ಯಾರು ಚೆನ್ನಾಗಿ ಓದ್ತಾರ 2 ತಿಂಗಳಲ್ಲಿ ಕವರ್ ಮಾಡಷ್ಟು 5 ವರ್ಷದಲ್ಲಿ ಕವರ್ ಮಾಡಿರ್ತೀವಿ. ಏನು ಮಾಡೋಕ್ಕಾಗಲಿ 21 ನಾವೀಗ 25 ವರ್ಷ ಆಲ್ಮೋಸ್ಟ್ ಎಲ್ಲರಿಗೆ ಒಳಗಡೆ 25-26 ವರ್ಷ ಒಳಗಡೆ ಇದೀವಿ ಎಲ್ಲರೂ. ಆಲ್ 25-26 ವರ್ಷ ನಾಲೆಡ್ಜ್ ಬರೀ 2 ಗಂಟೆಯಲ್ಲಿ ನಾವಲ್ಲಿ ಪ್ರದರ್ಶನ ಮಾಡಬೇಕು, 2-1.5 ಗಂಟೆಯಲ್ಲೇ ಹಂಗ್ ಮಾಡ್ಬೇಕಂದ್ರೆ 2 ಮಂತ್ ಅಲ್ಲಿ ನಾವು ಚೆನ್ನಾಗಿ ಓದಿದ್ರೆ ಅತ್ಯುತ್ತಮ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಅದರಿಂದ ನಿಮಗೆ ಇನ್ನ ಗೈಡೆನ್ಸ್ ಅಂತ ಹೇಳಿದ್ರೆ ನಾವು ಕ್ವಶನ್ ಟವರ್ ಬಿಡಿಸ್ಬೇಕಾದ್ರೆ ನಿಮ್ ಟ್ರಾನ್ಸ್ಲೇಷನ್ ಈಸಿ ಮೆಥಡ್. ಕ್ವಶನ್ ಆನ್ಸರ್ ಕೊಟ್ಟಿರ್ಬೇಕಾದ್ರೆ ಈ ಸೈಡಿಗೆ ಇಂಗ್ಲಿಷ್ ಕೊಟ್ಟಿರ್ತಾರೆ, ಈ ಕಡೆ ಕನ್ನಡ ಕೊಟ್ಟಿರ್ತಾರೆ. ನಾವು ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ನಾನು ಬೆಳೆಸಿದ್ದು ನಿಮ್ಗೆ ಇದೇ ರೀತಿ ಹೇಳ್ತೀನಿ, ಟ್ರಾನ್ಸ್ಲೇಷನ್ ಮಾಡಿ ಈ ಕಡೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಕ್ವಶನ್ ಆನ್ಸರ್ಸ್, ಈ ಕಡೆ ಕೊಟ್ಟಿರ್ತಾರೆ. ನಮಗೆ ಏನ್ ಕ್ವಶನ್ ಅಲ್ಲಿ ಸೋಷಿಯಲ್ ಆಗಿ ಮೇನ್ ಅಷ್ಟೇ ಕ್ವಶನ್ ಕೊಟ್ಟಿರ್ತಾರೆ ಪದಗಳ ಮೀನಿಂಗ್ಸ್, ಈ ಕಡೆ ಕನ್ನಡ ಈ ಕಡೆ ಇಂಗ್ಲಿಷ್, ಇಂಗ್ಲಿಷ್ ಕ್ವಶನ್ಸ್ ಓದ್ರಿ ಈ ಕಡೆ ಮತ್ತೆ ಕನ್ನಡ ಕ್ವಶನ್ ಕೊಟ್ಟಿರ್ತಾರೆ. ನಾವು ಟ್ರಾನ್ಸ್ಲೇಷನ್ ಮಾಡಿದ್ರೆ 2 ಆಗುತ್ತೆ, ಈ ಕಡೆ ಕ್ವಶನ್ ಅವತ್ತು ಕ್ವಶನ್ ಬಿಡಿಸ್ತೀವಿ ಟ್ರಾನ್ಸ್ಲೇಷನ್ ಆಗುತ್ತೆ. ಒಂದೇ ಕಲ್ಲಲ್ಲಿ 2 ಹಣ್ಣು ಬಿಡಿಸ್ತೀವಿ ಅಂತ ಹೇಳಿ ಆ ತರ ಆಗುತ್ತೆ. ಈ ಕಡೆ ಫಸ್ಟ್ ಪೇಪರ್ ಕವರ್ ಆಗುತ್ತೆ, ಇಲ್ಲಿ ಸೆಕೆಂಡ್ ಪೇಪರ್ ಕವರ್ ಆಗುತ್ತೆ. ಈ ತರ ಮಾಡ್ಬೋದು ಅಂದ್ರೆ ಕ್ವಶನ್ ಬಿಡಿಸ್ತಿರ್ತೀವಿ ನಾವು, ಈ ಕಡೆ ಆಬ್ಜೆಕ್ಟಿವ್ ಕ್ವಶನ್ ಬಿಡಿಸ್ತೀವಿ, ಈ ಕಡೆ ಫಸ್ಟ್ ಪೇಪರ್ ಕವರ್ ಆಗುತ್ತೆ. ನಮಗೆ ಆ ಮೀನಿಂಗ್ ನಮಗೆ ಗೊತ್ತಾಗಿಲ್ಲ, ಪ್ರತಿ ಒನ್ ಡೇ ಒಂದು ಕ್ವಶನ್ ಪೇಪರ್ ಅಲ್ಲಿ ಎಷ್ಟು ಮೀನಿಂಗ್ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಮೀನಿಂಗ್ ನಮ್ಗೆ ಬರ್ಕೊಂಡ್ರಿ. ಪ್ರತಿ ಒನ್ ಡೇ ಸಾಕು ನಮ್ಗೆ 10 ವರ್ಡ್ ಮೀನಿಂಗ್ ಆಫ್ ನಾವು ಬಯಪಾಠ ಮಾಡಿದ್ರೆ ನಾವು ಇನ್ನ 16 ಡೇಸ್ ಆಯ್ತು ಅಂತ ಹೇಳಿದ್ರೆ ಇಲ್ಲ 10, 8, 60 ಅಂತ ಹೇಳಿದ್ರೆ ಅಷ್ಟು ವರ್ಡ್ ಆಯ್ತಲ್ಲ 600 ವರ್ಡ್ ಅಷ್ಟೇ ಬಂದ್ ಸರ್ ನಮ್ಗೆ 400 ವರ್ಡ್ ನಮಗೆ ಮೈಂಡ್ ಅಲ್ಲಿ ಆಯ್ತು ಅಂತ ಹೇಳಿ ಟ್ರಾನ್ಸ್ಲೇಷನ್ ಮಾಡ್ತೀವಿ. ಯಾರು ಪಕ್ಕ ಕೂಡ ಅಲ್ಲಿ ಕುಂದಿಸಿದ್ರೆ ಟ್ರಾನ್ಸ್ಲೇಷನ್ ಮಾಡೋದಿರ್ತಾರೆ, ಆದ್ರೆ ನಾವು ಮಾಡಿರ್ತಿರ ಟ್ರಾನ್ಸ್ಲೇಷನ್ ನಮ್ಗೆ ಮ್ಯಾನೇಜ್ ಮಾಡೋದು ಅಷ್ಟೇ ಗೊತ್ತಿರ್ಬೇಕು. ಅಲ್ಲಿ ನಾವು ಟ್ರಾನ್ಸ್ಲೇಷನ್ ಮಾಡಿರ್ಬೇಕು, ಅದ್ರ ಕೆಲವೊಂದು ಪದಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಸ್ಕಿಪ್ ಮಾಡಿ ಅದೇ ಪದಗಳು ಬರಿಬೇಕು. ಕನ್ನಡದಲ್ಲಿ ಹಂಗೆ ಬರಿಬೇಕು ಆಸ್ ಇಟ್ ಪ್ರಜಾಪ್ರ. ಮತ್ತೆ ಆಲ್ಮೋಸ್ಟ್ ಇಲ್ಲಿ ನಾವು ಕುಳ್ಳ ಹಚ್ಚಿದೀವಿ, ನಮ್ PSI ಆಗಲ್ಲ, ನಮ್ ಪೊಲೀಸ್ ಕಾನ್ಸ್ಟೇಬಲ್ ಆಗಲ್ಲ ಅಂತ ಅನ್ಕೊಂಡಿರ್ತೀನಿ. ಈಗ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಕೆ ಎಸ್ ನೋಟಿಫಿಕೇಶನ್ ಆಗ್ತಿದೆ, 500 ಎಬೋ ಆಗ್ತಾ ಇದೆ. ಅದರಲ್ಲಿ ನೀವು ಕೂಡ ವೆಲ್ಕಮ್ ಆಗ್ತೀವಿ, ನಮ್ಮ PS ನಮ್ಮ ಡಿಪಾರ್ಟ್ಮೆಂಟ್ ವೆಲ್ಕಮ್ ಮಾಡ್ತದೆ. ಯಾಕಂದ್ರೆ ನೀವೆಲ್ಲರೂ ಕೂಡ DSC ಆಗಿ ಅಂತೇಳಿ ನಮಗಿಂತ ಹಿರಿಯ ವ್ಯಕ್ತಿ ಆಗಬೇಕು ಅಂತೇಳಿ ನಿಮ್ಮಲ್ಲಿ ನಾವು ಕೆಲವರು ಇದೇ ಇದ್ದಾರೆ. ಈಗ ಅವರು ಕೂಡ ಪಾಪ ಹೇಳಿದ್ರೆ ನಾನು ಡ್ರೆಸ್ ಹಾಕ್ಬೇಕಿತ್ತು, ನಾನು ಡ್ರೆಸ್ ಹಾಕ್ಬೇಕಿತ್ತು, ನಾನು ಡ್ರೆಸ್ ಹಾಕಲಾರ, ಇದೊಂದು ಅವಕಾಶ ಇರುತ್ತೆ. ಅಂದ್ರೆ ಬಸವರಾಜ ಬಂಗಾರಿ ಸರ್ ಇದು ಕೂಡ ನಾವು PSI ಆಗ್ಬೇಕಂತ ಅವ್ರ ಮನಸ್ಸಲ್ಲಿ ಇತ್ತು, ಆದ್ರೆ ಅವ್ರು PSI ಆಗಿರಕ್ಕೆ ಅದ್ರ 1000 ವಿದ್ಯಾರ್ಥಿಗಳಿಗೂ PSI ಮಾಡಾರೆ. ಅಷ್ಟೊಂದು ವಿದ್ಯಾರ್ಥಿಗಳಿಗೂ ನಾನು ಎಷ್ಟು 520 ವಿದ್ಯಾರ್ಥಿಗಳು ಈ ಸಂಸ್ಥೆ PSI ಆಗಿವಿ, ಅಷ್ಟು ವಿದ್ಯಾರ್ಥಿ PSI ಆಗ್ತಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವರು ಕನಸಿದ್ದೇ ನಾವು ಡ್ರೆಸ್ ಹಾಕಬೇಕು, ಅವ್ರು ಡ್ರೆಸ್ ಕಂಡ್ರೆ ಬಹಳ ಇಷ್ಟ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಾವು ಅವಾಗ ಹೇಳಿದ್ವಿ ಡ್ರೆಸ್ ಕಂಡ್ರೆ ಬಹಳ ಇಷ್ಟ ಸರಿಗೆ, ಆ PSI ಆಗ್ಬೇಕಂತ ಹೇಳಿದ್ರೆ ಅವ್ರು ನಮ್ಗೆ ಅವಾಗ ಹೇಳ್ತಿದ್ರು ನಾನು ಡ್ರೆಸ್ ಕಂಡಿಲ್ಲ, ನಾನೇ ಹಾಕೊಂಡಿನ ಅಂತ ಅನ್ಸುತ್ತೆ ನನಗೆ, ನೀವು ಹಾಕೊಂಡ್ರೆ ನನ್ನ ಮುಂದೆ ಬಂದ್ರೆ ಅಂತ ಹೇಳೋದು ನಮಗೆ, ಅದು ನಮಗೆ ಇನ್ಫ್ಲೂಯೆನ್ಸ್ ಆಗೋದು. ಮಹಿಳೆಯರು ಕೀಳರಿಮೆ ಇರುತ್ತೆ ಅವರಿಗೆ, ನಾನು PSI ಆಗ್ತೀನಿ ಯಾರು ಬಂದ್ವಿ ಅವ್ರ ಜೊತೆ ಹಿಂಗಿರ್ತಾರೆ ಹಿಂಗಿಂತ. ನಮ್ಗೆ ಮೊಟ್ಟ ಮೊದಲ ಬಾರಿಗೆ ಯಶೋದ ಮೇಡಮ್ ಅಂದ್ರೆ DVSP ಆಗಿ ದಾವಣಗೆರೆ ವರ್ಕ್ ಮಾಡ್ತಿದ್ದಾರೆ ಅವರು, ಅವರು ಕೂಡ ನಮಗೆ ಮೊಟ್ಟ ಮೊದಲ ಇಂಪ್ರೆಷನ್ ಇದ್ದ ಲೇಡೀಸ್ ಕಡೆಯಿಂದ. ಅವ್ರು 4 ವರ್ಷ ಕಾರ್ಯಗಳಾಗಿ 7-8 ಹುದ್ದೆಗಳಾಗಿದ್ರು ಅವ್ರು ಹೋಗಿದ್ದೀನಂತೆ. ಅದೇ ರೀತಿ ನನ್ನ ಸ್ನೇಹಿತರಿಗೆ ಅವ್ರಿಗೆ ಹೇಳ್ತೀರಾ ಅಂದ್ರೆ ನೀವು ಕೂಡ DVSP ಆಗಿ ಮುಂದಿನ ಮತ್ತೆ PSI ಆಗಿ ನೀವು ಬರ್ಬೇಕಂತ ನಿಮಗೆ ನಮ್ದು ಮಹಿಳೆ ಏನಂತಾರೋ ಏನೋ, ಏ ಗಣ್ಮೀರಿ ಹಂಗ ಹಿಂಗ ಹೇಳ್ತಾನ ಹಂಗಿಸ್ಬಿಡ್ಬೇಕು ನಾವು. ಯಾಕಂದ್ರೆ ನಾವು ಅಧಿಕಾರಿ ಒಬ್ರು, ಅಧಿಕಾರಿ ಇದ್ದಾಗ ಯಾರಾದ್ರೆ ಏನಿರ್ಬೇಕು ಏನಿದ್ರು ಗತ್ತೆ. ನಾವು ಡ್ರೆಸ್ ಹಾಕಿವಿ ಡಿಪಾರ್ಟ್ಮೆಂಟ್ ಇದು ಯಾವ್ದು ಅಂತ ಮಸ್ತ್ ಫಿಲಂ ನೋಡಿದ್ರೆ ಯಾರು ನೋಡಂಗಿಲ್ಲ, ಯಾರ ರಾಜಕಾರಣಿ ಇರ್ಲಿ ಯಾರಿರ್ಲಿ ಅದ್ರಲ್ಲಿ
ಎಲ್ಲರಿಗೂ ಸಾಮಾಜಿಕವಾಗಿ ಸೇವೆ ಮಾಡಕ್ ಇಲ್ಲಿ ನಾವು ಪೊಲೀಸ್ ಹೇಳ್ತೀನಿ, ಇಂಜಿನಿಯರಿಂಗ್ ಹೋಗ್ಲಿ, ಟೀಚರ್ ಹೋಗ್ಲಿ, ಯಾರೇ ಹೋಗ್ಲಿ, ನಾವು ಕಾಕಿ ಡ್ರೆಸ್ ಹಾಕೊಂಡು ಹೋಗ್ತಿದೀವಿ ಅಂತ ಹೇಳಿದ್ರೆ ರೋಡ್ ಮೇಲೆ ಹೋಗ್ತೀವಿ ಅಂದ್ರೆ ಎಲ್ಲರ ತಲೆ ಎತ್ತಿ ನೋಡ್ತಾರ, ಮಸ್ತ್ ಗಾಡಿ ನೋಡ್ಲಿ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿಯಾಗಿ ಯಾಕಂತ ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಸೆಲೆಕ್ಟ್ ಹೇಳ್ತಾರೆ. ಟೀಚರ್ಸ್ ಕೂಡ ನಮಗೆ ಹೇಳ್ತಾರೆ ನಾವ್ ಮುಂದೆ ಬಂದು ನೀವು ಸೆಲೆಕ್ಟ್ ಹೇಳ್ಬೇಕಪ್ಪ ಈಗ ಅಂತ. ಯಾಕಂದ್ರೆ ಪೊಲೀಸ್ ಅಂತ ಹೇಳಿ ಆ ಕಾಕಿ ಡ್ರೆಸ್ ನಾವ್ ಬಿಚ್ಚಿಟ್ಟು ನಾವು ಡ್ರೆಸ್ ಹಾಕೊಂಡು ಅದಿಲ್ಲ ಅಂದ್ರೆ ನಾವ್ ಡ್ರೆಸ್ ಹಾಕೊಂಡು ಇರ್ತೀವಿ ನೋಡಿ, ಅವಾಗ ನೋಡ್ರಿ ನಮ್ ರಕ್ತ ನೀಟ್ನೆಸ್ ಎಷ್ಟು ಮಸ್ತಿರುತ್ತೆ, ಅವಾಗ ಎಲ್ಲರೂ ನಮಸ್ಕಾರ ಮಾಡ್ತಿರ್ತಾರೆ. ಅವೇ ಅದೇ ರೀತಿ ನೀವು ಕೂಡ ಎಲ್ಲರೂ ಮುಂದೊಂದು ದಿನ ಎಸ್ಐಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಂತೇಳಿ ನಿಮ್ಮಲ್ಲಿ ನನ್ನ ಮನವಿ. ಯಾಕಂದ್ರೆ ನಮಗೆ ಪಿ ಎಸ್ ಸಿ ಇಲ್ಲಿ ಎಷ್ಟೋ ಜನ ನಮಗೆ ಬಂದರೆ ಪಿ ಎಸ್ ಸಿ ಸರ್ ಅವ್ರ ಕಾಗ್ ನಾವು ಹೇಳ್ತಿದ್ವಿ ಡ್ರೆಸ್ ಮೇಲೆ ಬಂದ್ರಕ್ಕಿಂತ ಜಾಸ್ತಿ ಇಲ್ಲಿ ಗೆಸ್ಟ್ ಗಳು ಕರೆಸ್ತಾರಲ್ಲ ಅವ್ರ ಸ್ಪೀಕ್ ನಾವು ಕೇಳೋಕೆ ನಾವು ಇಷ್ಟಪಡ್ತಿದ್ಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಯೂಸ್ ವರ್ಡ್ ಕೊಟ್ಟಿರ್ತಾರೆ ನಮಗೆ, ಇವನು ಯಾವ ತರ ಓದ್ದ, ಅವ್ರು ಯಾವ ತರ ಓದಿದ್ರು, ನಮಗ್ ನಾವು ಇನ್ನ ಏನ್ ಮಾಡ್ಬೇಕು, ನನ್ನ ಏನ್ ಕೊರತೆ ಇದೆ, ನಾನು ಯಾವ ತರ ನಿಭಾಯಿಸ್ಕೋಬಹುದು, ನಾನು ಇದು ಮಾಡಿದ್ರೆ ಏನ್ ಮಾಡ್ಬೋದು, ನಾನು ಏನ್ ಮಾಡ್ತಿದ್ದೆ. ನಾವ್ ಒಂದ್ ಎಕ್ಸಾಮ್ ಅಲ್ಲಿ ಫೇಲೂರ್ ಆಗಿದ್ದೆ, ಹೋಸಲ ಯಾಕೆ ಫೇಲೂರ್ ಆದೆ ಅಂತ ಹೇಳಿದ್ವಿ. ಆ ಎಕ್ಸಾಮ್ ಅಲ್ಲಿ ಫೇಲೂರ್ ಆದಾಗ ಫೇಲೂರ್ ಆದ ಕಾರಣ ಏನಂತೇಳಿ ನಾವು ನೋಡ್ಬೇಕು. ಅಷ್ಟಿಗೆ ನಮಗೆ ಒಂದೊಂದ್ಸಲ ನಾವು ಓದಿರ್ತೀವಿ, ಅದಕ್ಕೆ ಓದಿರ್ತೀವಿ, ಓದಿದ್ರು ನಮಗೆ ಅದಕ್ಕೆ ಜ್ಞಾಪನ ಮೇಲೆಂಗಿಲ್ಲ, ಅಲ್ಲಿ ಎಷ್ಟು ಫೀಲ್ ಆಗ್ತಾ ಇರುತ್ತೆ ಓದಿರ್ತೀವಿ ಜ್ಞಾಪನ ಮೇಲೆ. ಯಾಕಂತ ಹೇಳಿದ್ರೆ ಮುಂದಿನ ಸಲ ಸರಿಯಾದ ರೀತಿ ಓದಿರಲ್ಲ, ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ. ಆ ಎಕ್ಸಾಮ್ ಮುಂದಿನ ಎಕ್ಸಾಮ್ ಬಂದಾಗ ಮಾಸ್ಟರ್ಸ್ 100% ಆ ಕ್ವಶನ್ ಬರ್ತಲೇಬೇಕು ಅಂತ ಆ ಉದ್ದೇಶಕ್ಕೆ ಪ್ರತಿ ವೀಕ್ಲಿ ಮಾರ್ಕ್ ಟೆಸ್ಟ್ ಮಾಡ್ತಾರೆ. ಮಾರ್ಕ್ ಟೆಸ್ಟ್ ಮಾಡಿದಾಗ ನಾವು 100% ಇರುತ್ತೆ, 100% ಅಲ್ಲಿ ನಮಗೆ 70% ಬರುತ್ತೆ ಅಷ್ಟೇ. ನಾನು ತಿಳ್ಕೊಳ್ಳಿ 70% ಅಲ್ಲಿ ನಮಗೆ ಇನ್ನ 30% ಇರುತ್ತೆ, ಅವು ಯಾಕೆ ಬರ್ಲಿಲ್ಲ ಅಂತ ಹೇಳಿ ತಿಂಕ್ ಮಾಡ್ಬೇಕು. ಸರಿ ಆಗಿದ್ರೆ ನಮ್ಗೆ ಖುಷಿ ಪಡಬಾರ್ದು, ನಮಗೆ 70% 70% ರೈಟ್ ಆಗಿದೆ ಅಂತ ಹೇಳಿ 70% ಆಕ್ರೇಟ್ ಆಗಿದೆ ಓದಿರ್ತೀವಿ. ಇನ್ನ 30% ಏನು ಗೊತ್ತಿಲ್ಲ, ಕೆಲವೊಂದು ಹೋಗಿರುತ್ತೆ ಸೋಮಿಗೆ, ನಮ್ಗೆ ಗೊತ್ತಿದ್ರು ತಪ್ಪಾಗತ್ತಲ್ಲ, ಆ ಕ್ವಶನ್ ತಪ್ಪಾಗಬಾರ್ದು. ಇದು ಯಾಕೆ ತಪ್ಪಾಯ್ತು ಅಂತೇಳಿ ಇಮಿಡಿಯೇಟ್ಲಿ ಅವಾಗಲೇ ನಾವು ಚೆಕ್ ಮಾಡ್ಕೋಬೇಕು ಕ್ವಶನ್, ಅದನ್ನ ನೋಡಿ ನಮಗೆ ಕರೆಕ್ಷನ್ ಮಾಡ್ಕೋಬೇಕು. ತಪ್ಪಾಗಬಾರ್ದು ಮುಂದಿನ ಸಲ ನಾನು ಟೆಸ್ಟ್ ಬರಬೇಕಾದ್ರೆ ಆ ಕ್ವಶನ್ ತಪ್ಪಾಗಲೇಬಾರ್ದು ಯಾವುದೇ ಕಾರಣಕ್ಕೆ ಅಂತೇಳಿ ಮಾಡ್ಬೇಕು ನಾವು. ಆ ಉದ್ದೇಶಕ್ಕೆ ಪ್ರತಿ ವೀಕ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಟೆಸ್ಟ್ ಬರೀರಿ. ನಾನು ಫಸ್ಟ್ ಮೊದಲನೇ ಬಾರಿಗೆ ನಾನು ಅನುಚಿತ ಇದೇ ಕಾರಣ ಟೆಸ್ಟ್ ಬರೀತಿದ್ದಿಲ್ಲ, ಏನು ಮಾಡ್ತಿದ್ದಿಲ್ಲ, ನಾನು ಇಮಿಡಿಯೇಟ್ಲಿ ಎಕ್ಸಾಮಿಗೆ ಹೋದೆ. ಎಕ್ಸಾಮಿಗೆ ಹೋದ ತಕ್ಷಣ ಏನ್ ಮಾಡಿದೆ, ಎಕ್ಸಾಮ್ಸ್ ಕ್ವಶನ್ ಅಟೆಂಡ್ ಮಾಡ್ತಿದ್ವಲ್ಲ ಅದರಲ್ಲಿ 29 ಕ್ವಶನ್ ಇಂದ ನಾನೇನ್ ಮಾಡಿದೆ, ನಂದು ಹೋಮ್ವರ್ಕ್ ಸೀಟ್ ಸ್ಕಿಪ್ ಆಗ್ಬಿಟ್ಟು ನಮ್ದಲ್ಲಿ 33 ಕ್ವಶನ್ ಇಲ್ಲಿಂದ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಕ್ವಶನ್ ಬಿಟ್ಟಿದ್ದೆ ಗ್ಯಾಪ್. ಆ ಕ್ವಶನ್ ಗ್ಯಾಪ್ ಇದಕ್ಕೆ ಎಲ್ಲಾ ಕ್ವಶನ್ಸ್ ಕೂಡ ಆ ಜಾಗದಲ್ಲಿ ಆನ್ಸರ್ ಹಾಕೊಂಡು ಹೋಗ್ಬಿಟ್ಟಿದ್ದೆ ನಾನು. ಆ ಕ್ವಶನ್ ಹಾಕಿದ್ದಕ್ಕೆ ನಾನು ಆ ಫೇಲೂರ್ ಆಗಿ ಅದೊಂದೇನ ಕಾರಣ ಅನ್ಕೊಂಡಿದ್ದೆ. ಆ ತರ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಮಾಕ್ ಟೆಸ್ಟ್ ಫಸ್ಟ್ ಅನ್ಸ್ಟ್ ಅಟೆಂಡ್ ಮಾಡಿದ್ವಿ. ಟೆಸ್ಟ್ ಅಟೆಂಡ್ ಎಷ್ಟು ಮಾಡ್ತೀವಲ್ಲ ಅಷ್ಟು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಒಬ್ಬರು ಏನ್ ಅಟೆಂಡ್ ಅಟೆಂಡ್ ಮಾಡಿರ್ತೀವಿ ಅಂದ್ರೆ ಏ ನಾವು ಅಂತೀವಿ ಕ್ವಶನ್ ಪೇಪರ್ ಒಮ್ಮೆಲೆ ಬಂದು ಬಿಡಿಸ್ಕೊಂಡು ಆದ 50 ರೂಪಾಯಿ ಇಟ್ಕೊಳ್ಬೇಕಂತ ಹೇಳಿ 50 ರೂಪಾಯಿ ಹೋಗಿದ್ಮೇಲೆ ಅದಕ್ಕೆ ಎಕ್ಸಾಮ್ ಫೇಲ್ ಆದ್ಮೇಲೆ ಗೊತ್ತಾಗಿರುತ್ತೆ ನಮಗೆ 50 ರೂಪಾಯಿ ಏನ್ ಎಲೆ ಬೇಡ, ಎಕ್ಸಾಮ್ ಬಂದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳಿ ಆ ಕ್ವಶನ್ ಅಟೆಂಡ್ ಮಾಡಬೇಕಾದ್ರೆ ಆ ಫೇಲ್ ಬೇರೆ ಮೆಂಟಲ್ ಬಿಟ್ಟು ನಾವು ಮಾಡ್ತಿರ್ತೀವಲ್ಲ, ಮೆಂಟಲ್ ಬಿಟ್ಟು ಕ್ವಶನ್ಸ್ ಅದು ಫೇಲ್ ಮಾಡ್ತಿರ್ತೀವಿ, ಅದು ಮಾಡಕ್ ಆಗಿರಲ್ಲ ನಮಗೆ. ನಾವು ಕಂಪಲ್ಸರಿ ಮೆಂಟಲ್ ಬಿಟ್ಟು ಡೈಲಿ ಯಾರು ವರ್ಕ್ ಮಾಡ್ತಾರೆ ಮಾಡ್ತೀವಿ, ಆದ್ರೆ ಕೆಲವರು ನಾವು ಏನ್ ಮಾಡ್ತೀವಿ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ 2 ದಿವಸ ಮುಗಿಸಿ ಎಕ್ಸಾಮ್ ಮೆಂಟಲ್ ಬಿಟ್ಟು ಮಾಡಕ್ ಮೆಂಟಲ್ ಬಿಟ್ಟು ಯಾರು ಮಾಸ್ಟರ್ಸ್ ಬಿಟ್ಟು 10 ಕ್ವಶನ್ ಕೊಟ್ಟಿದ್ರೆ 10 ಕ್ವಶನ್ ಕರೆಕ್ಟ್ ಅಟೆಂಡ್ ಆಗಿ ಪಾಸ್ ಆಗಲ್ಲ ಅಂತಂದ್ರೆ ನಮ್ಗೆ ಪಕ್ಕ ಹಾಗೆ ಆಗಿರ್ತ ನಮಗೆ. ಮೆಂಟಲ್ ಬಿಟ್ಟು ಕ್ವಶನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೆಲ್ಲರ್ ಆಗಿರ್ತಾರೆ. ನಮ್ಮ ನಿಮ್ಮೆಲ್ಲರ ಅತ್ಯಂತ ಆತ್ಮೀಯ ಹಾಗೂ ಅಭಿಮಾನದ ಸಂಸ್ಥೆ, ನನಗಂತೂ ಬಹಳ ಅಭಿಮಾನ. ಬಸವರಾಜ ಬಂದೇರಿ ಸಾಹೇಬರ ಗುರುಗಳ ನೇತೃತ್ವದ ಯೂನಿಯನ್ ಡ್ರೀಮ್ ಸಂಸ್ಥೆಯ ಮುಖ್ಯಸ್ಥರು, ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು, ಆಶಾ ಕಿರಣ ಆದಂಥ ಶ್ರೀ ಬಸವರಾಜ ಬಂಗೇರಿ ಸಾಹೇಬರವರೇ, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಸವರಾಜ ಹೇಳಿದಂಗ ಭಾಳ ಚೆನ್ನಾಗಿ ಮನಸ್ಸು ಬಿಚ್ಚಿ ಭಾಳ ವಾಸ್ತವಿಕವಾಗಿ ಪ್ರಾಕ್ಟಿಕಲ್ ಆಗಿ ಭಾಳ ಚೆನ್ನಾಗಿ ಮಾತಾಡಿದೆ. ನಮ್ಮ ನಿಮಗ ಭಾಳ ಮನವಂತವಾಗ ಮನವರಿಕೆ ಅವಂಗ ಮಾತಿದಂತ ಈ ಸಂಸ್ಥೆಯ ಹೆಮ್ಮೆ ಗೌರವ ನೂತನ ಪಿ ಎಸ್ ಐ ಆಫೀಸರ್ ಆದಂತ ರವಿಕುಮಾರ್ ಅವರೇ,
ಆತ್ಮೀಯ ಮಿತ್ರರು, ನನ್ನ ಒಡನಾಡಿಗಳು ಆದಂತ ಎಡ್ವಿನ್ ಫರ್ನಾಂಡಿಸ್ ಅವರೇ, ಸಂಸ್ಥೆ ನೋಡುವಂತ ಬಸವರಾಜ್ ಅವರೇ, ವಿದ್ಯಾ ಮೇಡಮ್ ಅವರೇ, ಇವತ್ತು ಸಂಸ್ಥೆಯ ಎಲ್ಲ ಸದಸ್ಯರೇ, ಎದ್ದಂತ ನಮ್ಮ ರಾಜ್ಯದ ದೇಶದ ಮುಂದಿನ ಭವಿಷ್ಯ. ಇವತ್ತು ಅರುಣ್ ಕುಮಾರ್ ಸನ್ಮಾನ ಮಾಡತ್ತೀವಿ, ನಾವೊಬ್ಬರ ನೀವೆಲ್ಲರೂ ವ್ಯಕ್ತಿ ಹಾಕೊಂಡ್ರು ಬಗ್ಗೆ ಈ ಸಂಸ್ಥೆ ಅಮ್ಮಂದಿರೆ ಅಣ್ಣಂದಿರೆ ಅಷ್ಟೇ ತಂಗಿದ್ರೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು, ಇವತ್ತು ನಮ್ಮ ನಿಮ್ಮ ಎಲ್ಲರಿಗೂ ರೋಲ್ ಮಾಡೋದ್ರೆ ಅರುಣ್ ಕುಮಾರ್ ಅವರು. ಯಾವ ರೀತಿ ಅರುಣ್ ಕುಮಾರ್ ತಮ್ಮ ಜೀವನದಲ್ಲಿ ಅತ್ಯಂತ ಬಡತನ ಕುಟುಂಬದಿಂದ ಬಂದು ಬಹಳ ಚೆನ್ನಾಗಿ ನನ್ನ ತಂದೆ ಅಮಾಲಿ ಕೆಲಸ ಮಾಡ್ತಾರ, ನನ್ನ ತಾಯಿ ಕೂಡ ಅಮಾಲಿ ಕೆಲಸ ಮಾಡಿ ನನ್ನನ್ನು ಸಾಕಿ ನನ್ನ ವಿದ್ಯೆಗೆ ಅಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟು ಇವತ್ತು ಪುನಃ ನಾನು ನನ್ನ ತಂದೆ ತಾಯಿ ಏನೇ ಕಷ್ಟಪಟ್ಟು, ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಏನು ಸಾಲ ಮಾಡಿರ್ತೀವಿ ಏನು ಮಾಡಿರ್ತಾರೆ ಅಂತ ಹೇಳಂಗಿಲ್ಲ, ನಾವು ಅವ್ರು ಏನೇ ಕಷ್ಟ ಬರಲಿ ಸಾಲ ಮಾಡಿದ್ರೆ ನಮ್ಗೆ ಸ್ಕೂಲಿಗೆ ಕಳಿಸ್ಬೇಕು, ಕಾಲೇಜಿಗೆ ಕಳಿಸ್ಬೇಕು, ನನ್ನ ಮಗಳು ಒಳ್ಳೆ ಬಟ್ಟೆ ಹಾಕೋಬೇಕು, ಎಲ್ಲ ನನ್ನ ಮಕ್ಕಳ ಮಗ ಮಗಳ ಕನಸನ್ನು ನೆನಸು ಮಾಡಬೇಕು, ಶಾಲೆಗೆ ಹೋದಾಗ ಕಾಲೇಜ್ ಹೋದಾಗ ಯಾವ ರೀತಿಯಾದ್ರೂ ಈ ಕ್ರೀಡೆ ಆಗ್ಬಾರ್ದು ಅಂತೇಳಿ ಸಾಲ ಮಾಡಿದ್ರೆ ತಾವು ಕಷ್ಟಪಟ್ಟು ಸಾಲ ಸುಲಭ ಮಾಡಿ ನಮ್ಮನ್ನ ಸ್ಕೂಲಿಗೆ ಕಾಲೇಜ್ ಕಳಿಸುವಂತ ಕೆಲಸ ಮಾಡ್ತಾರೆ, ನಮ್ಗೆ ಗೊತ್ತೋದು. ಆದ್ರೆ ಇವತ್ತು ಅರುಣ್ ಕುಮಾರ್ ಅವರು ಅವೆಲ್ಲ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ತಮ್ಮ ತಂದೆ ತಾಯಿ ಕಷ್ಟ, ಆ ಕುಟುಂಬದ ಕಷ್ಟ, ತಾವು ಕಷ್ಟದಿಂದ ಬಂದು ಇವತ್ತು ದಾವಣಕ್ಕೆ ಬಂದು ಇಲ್ಲಿದ್ದು ಇಲ್ಲೇ ಗುರುವಂತ ಬಸವರಾಜ್ ಬಗ್ಗೆ ಅವ್ರ ನೇತೃತ್ವದಲ್ಲಿ ಅವ್ರ ಸಲಹೆಯಾಗಿ ಅವರ ಕೋಚಿಂಗ್ ಕ್ಲಾಸ್ನಲ್ಲಿ ಒಳ್ಳೆ ವಿದ್ಯೆಯನ್ನು ಪಡ್ಕೊಂಡು ತಮ್ಮ ತಂದೆ ತಾಯಿ ಸಾಲವನ್ನು ತೀರಿಸೋ ಜೊತೆಗೆ ಅವರ ಕನಸು ನೆನಸು ಮಾಡುವಂತ ಒಬ್ಬ ಯುವ, ಅದಕ್ಕೆ ಬಸವರಾಜ್ ಕಾಯಕವೇ ಕೈಲಾಸ. ಏನೇ ಕೆಲಸ ಮಾಡಿ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಆ ದೇವ್ರು ನಮ್ಗೆ ಒಲಿತಾನೆ, ಯಾರು ಒಲಿಲಿ ಬಲಿ. ಹಂಗ ಇವತ್ತು ಅರುಣ್ ಕುಮಾರ್ ತಂದೆ ತಾಯಿ ಇಷ್ಟು ವರ್ಷ ಕಾಲ ಅಮಾಲಿ ಮಾಡಿ ಕಷ್ಟಪಟ್ಟು ನನ್ನ ಮಗ ಓದ್ಬೇಕಂತ ಓದಿಸಲ್ಲ, ಆ ಭಗವಂತ ದೊಡ್ಡ ಫಲ ಕೊಟ್ಟಾನೆ. ಇನ್ಮೇಲೆ ಬಾ ಆರಾಮಾಗಿ ಪ್ರತಿನಿತ್ಯ ಇನ್ನೂ ಕೂಡ ಅವ್ರ ಕೆಲಸ ಮಾಡೋದು ನಿಲ್ಸಂಗಿಲ್ಲ, ಯಾಕಂದ್ರೆ ನಮ್ಮ ಹಿರಿಯರು ಮಗ ಮಗಳು ಕೊಟ್ಟಿದ್ ಒಂದು ಬಾಲ್ಯ ಮಾಡುವಂತ ಅಲ್ಲ, ಮಧ್ಯದ ಮಂದಿ ಹಿರಿಯರು ನೀವೇನು ಬೇಸಾಯ ಆಗಿದ್ರಿ ಪ್ರಧಾನಮಂತ್ರಿ ಆಗಲಿ ಅವ್ರ ಬೇಕಾದ್ರೆ ಅವ್ರ ಆತ್ಮ ಹೇಳೋದು ಬಹಳ. ಆದ್ರೆ ಎಲ್ಲೋ ಪ್ರತಿನಿತ್ಯ ಸಂತೋಷ ಆಗುತ್ತೆ, ನೆಮ್ಮದಿಯಿಂದ ಮಲಗಿರ್ತಾವ, ಪ್ರತಿನಿತ್ಯ ಗೌರವದಿಂದ ಅಡ್ಡಾಡ್ತಾವ. ಈಗ ಅರುಣ್ ಕುಮಾರ್ ಹೇಳಿ ಊರಾಡ ಮಂದಿಲ್ಲ ಬಂದು ನಿನ್ ಮಗ ಪಿ ಎಸ್ ಐ ಅಂತಾರ, ಈಗ ಮತ್ತೆ ಗೌರವ ಹೆಚ್ಚು ಗೌರವದಿಂದ ಮಾತಾಡ್ತಾರ ಅವ್ರು ಅರುಣ್ ಕುಮಾರ್ ಹಿಂಗ. ಅದಕ್ಕ ಇವತ್ತು ಅರುಣ್ ಕುಮಾರ್ ನಮ್ಗೆಲ್ಲ ಮಾಡಿ ರೋಲ್ ಮಾಡಲ್ ಇವತ್ತ ನೀವು ಕೂಡ ನಾಳೆ ಪ್ರತಿಯೊಬ್ರು ಒಂದು ಬ್ಯಾಚ್ ಬಹಳ ಹೆಮ್ಮೆಯಿಂದ ಹೇಳಿ ಅರುಣ್ ಕುಮಾರ್ ನಮ್ಮ ಬ್ಯಾಚ್ ದಾಗ ಸುಮಾರು 12 ಮಂದಿ ನಾವು ಪಿ ಎಸ್ ಐ ಆಗ್ಲಿ ಪಿಡಿಒ ಆಗ್ಲಿ ಅಂತೇಳಿ, ಆದ್ರೆ ಈ ಬ್ಯಾಚ್ ಏನು ಬಸವರಾಜ್ ಬಂಗೇರವ್ರು ಕನಸು ಕಂಡಾರ, ಪ್ರತಿ ನಿಮಿಷ ಅವರು ಕನಸು ಕಾಣ್ತಾರೆ. ಈ ಬ್ಯಾಚ್ ಅಷ್ಟೇ ಅಲ್ಲ, ಅವ್ರು ಯಾವ ಬ್ಯಾಚ್ ಅಲ್ಲ, ಎಲ್ಲ ಬ್ಯಾಚ್ ವಿದ್ಯಾರ್ಥಿಗಳು ಪ್ರತಿ ಒಬ್ರು ನೀವು ಇವತ್ತು ಒಳ್ಳೆಯ ಅಧಿಕಾರಿ ಹೊರ ಹೊಂಗ್ಲೇಬೇಕು ಅಂತ ಅವಕಾಶ ನಿಮ್ಗೆ ಐತಿ. ಏನ್ ಬೇಕಪ್ಪ ಅಂದ್ರೆ ದೃಢ ಸಂಕಲ್ಪ, ಆತ್ಮವಿಶ್ವಾಸ, ಮಾಡುವಂತ ಛಲ, ಸತತ ಪ್ರಯತ್ನ. ಯಾರೆಲ್ಲರೂ ಪ್ರಥಮ ಪ್ರಯತ್ನ ಅಥವಾ ಎರಡನೇ ಪ್ರಯತ್ನ ಯಾರು ಯಶಸ್ ಕಾಣಕ್ ಸಾಧ್ಯ ಇಲ್ಲ, ಪ್ರತಿಯೊಬ್ರು ಯಾವಾಗಿಲ್ಲ ಇವತ್ತು ಎಲ್ಲೋ ಬಿರಾಳ ಮೊದಲು ಪ್ರಯತ್ನ ಮಾಡ್ತೇವೆ, ಸೋಲು, ಎರಡನೇ ಸೋಲು, ಮೂರನೇ ಸೋಲು, ನಾಲ್ಕನೇ ಸೋಲು ಆಗಲಿ ಎಷ್ಟಾಗಲಿ, ಅದು ನಮ್ಮ ದೃಢ ಸಂಕಲ್ಪ ಪ್ರಯತ್ನ ಬಿಡಬಾರ್ದು. ಇದೇ ಗುಂಬಾರ್ದು ಧೈರ್ಯ ಸರ್ವತ್ರ ಸಾಧನಂ ಬರೇಣ್ಣವರು ಹಿಡಿದಂತ ಛಲ, ಎಸ್ ಚಲದಂಗ ಮಲ್ಲ ಅಂತಲ್ಲ, ಎಸ್ ಬಿಎಸ್ ಆಗೇತಿರ್ತೇನೆ, ನಾನು ಸಾಧನೆ ಮಾಡಿರ್ತಿರ್ತೀನಿ ಅಂತೇಳಿ, ಯಾಕಂದ್ರೆ ನಿಮ್ಗೆ ಒಳ್ಳೆ ಗುರುಘೋಷಿತ ಒಳ್ಳೆ ಸಂಸ್ಥೆ ಐತೆ, ನಿಮ್ಗೆ ನಿಮ್ಗೆಲ್ಲ ನಶೆ ಬಂದ್ರು, ನೀವು ಎಷ್ಟೋ ಜನಕ್ಕೆ ಅವಕಾಶ ಇಲ್ಲ. ಇವತ್ತು ನಾನು ಒಂದು ವಿಷಯ ಹೇಳ ಬಯಸ್ತೀನಿ, ನಿಮ್ಮ ಗುರುಗಳು ನಮ್ಮ ಹೆಮ್ಮೆ ಬಸವರಾಜ್ ಬಂಗಾರಿ ಸರ್, ನಾವು ಒಂದು ಕಾರ್ಯಕ್ರಮದಲ್ಲಿ ಕೊಡಿದ್ವಿ, ನಮ್ಮ ಹುಬ್ಬಳ್ಳಿಯ ಉತ್ತರ ಕರ್ನಾಟಕದ ಪ್ರತಿಷ್ಠೆ ಮಠ, ನಾವು ಹೆಮ್ಮೆ ತಿಳ್ಕೊತೀವಿ, 3000 ಮಠ, ಅದು ನಾನು ನಿರ್ದೇಶಕ, ನಾವು ಒಂದು ಕಾರ್ಯಕ್ರಮ ಕಳಿಸಿದ್ವಿ. ನಾನು ಇಲ್ಲಿ ಸರ್ ಅವ್ರು ಒಳ್ಳೆಯವರು, ಅವ್ರ ಬಗ್ಗೆ ಭಾಳ ಹೇಳಿಲ್ಲ, ನಾನು ಭೇಟಿ ಹಾಕಿಲ್ಲ,
ನಿಮ್ಸ್ ಗುರುಗಳಿಗೆ ಪ್ರೊಫೆಸರ್ ಬಂಗಾರಿ ಸರ್ ಅವ್ರಿಗೆ ನಮ್ಮ ಪೂಜ್ಯವರು ಗುರುಗಳಿದ್ದಾರೆ ಇಲ್ಲಿ ಸರ್ ಕಲಿಸ್ತೀನಿ ಅವತ್ತು ನೀವು ಹೇಳಿ ಏನು ಸಾಧನೆ ಅವ್ರಿಗೆ ಆ ಮನುಷ್ಯ ನೋಡಿ ಸರ್ ನಾವು ಎಷ್ಟು ಕಷ್ಟಪಟ್ಟು ತಾವು ಮುಂದೆ ಬಂದು ಏನೇ ಕಷ್ಟಪಟ್ಟಾರ ಅವ್ರ ಕೂಡ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ನಾ ಕಷ್ಟಪಡ್ತೇನೆ ಇವತ್ತು ಅರುಣ್ ಕುಮಾರ್ ಹೇಳಿ ಮನಸ್ಸು ಮಾಡಿದ್ರ ನಿಮ್ಮ ಗುರುಗಳು ಪ್ರೊಫೆಸರ್ ಬಂಗಾರಿ ಸರ್ ಬೇಸ ಆಗ್ಬೋದಿತ್ತು ಆಗಲಿ ಅವ್ರು ಅವಕಾಶ ಇತ್ತು ಮನೆ ಮತ ಅವ್ರಿಗೆ ಬಂದಿತ್ತು ಆದ್ರೂ ಕೂಡ ನಾವು ಪೇಸ ಆಗಿ ನಾವು ಪುನಃ ಇದ್ದಾರ ಸಾಕಷ್ಟು ಯುವಕರನ್ನ ಯುವತಿಯರನ್ನ ಅವ್ರಿಗೆ ದಾರಿ ದೀಪ ಅವ್ರನ್ನ ಅವ್ರು ಕೂಡ ಮನೆ ಬರುವಂತ ಕೆಲಸ ನನ್ನಿಂದ ಆಗ ಅಂತೇಳಿ ಇವತ್ತು ನಿಮ್ಮನ್ನೆಲ್ಲ ಕಲಿಸುವಂತ ಕೆಲಸ ಮಾಡತ್ತ ದೀಪ ತಾನು ಉರಿದು ಈ ಜಗಕ್ಕೆಲ್ಲ ಬೆಳಕಾಗ ಸಮಾಜಕ್ಕೆ ಬೆಳಕು ಕೊಡುತ್ತೆ ಹಂಗ ಬಸವರಾಜ ಬಳ್ಳಾರಿ ಸರ್ ಇವತ್ತ ತಾವು ಉರಿಯಕತ್ತಾರ ಅದ್ರಿಂದ ಎಷ್ಟು ಕಷ್ಟ ಐತಿ ಎಷ್ಟು ಸಮಸ್ಯೆ ಅದಾವು ಏನೆಲ್ಲ ತೊಂದರೆಗಳು ಬರ್ತಾವ ಅದು ಅವ್ರಿಗೆ ಗೊತ್ತು ಆ ಸಂಸ್ಥೆಗೆ ಗೊತ್ತು ಯಾಕ್ರಿ ಬಸವರಾಜ್ ಸಣ್ಣ ಮಾತಲ್ಲ ಇಂಥ ಒಂದು ಸಂಸ್ಥೆಯನ್ನ ಕಟ್ಟುವುದು ವಿದ್ಯಾರ್ಥಿಗಳನ್ನ ಒಂದು ಆ ಚಡದಿಂದ ಬದ್ಧತೆಯಿಂದ ಏನೇ ಕಷ್ಟ ಬಂದ್ರು ಕೂಡ ಇದೇ ಬಂದಿಲ್ಲ ಅವ್ರು ಸಾಕಷ್ಟು ಕಷ್ಟಗಳು ಬಂದಾವ ಇನ್ನೂ ಕೂಡ ಅನುಭವಿಸ್ತಾರ ಅವ್ರು ಅವೆಲ್ಲಗಳನ್ನ ಎದುರಿಸಿ ಇಲ್ಲ ನಾ ಹಿಡಿದ ಕೆಲಸ ಹಿಡಿದೇನೆ ಅವರೊಂದು ಬಹುಶಃ ದೊಡ್ಡ ಕನಸ ಕಂಡಿರ್ಬೇಕು 510 ಮಂದಿ ಪಿ ಎಸ್ ಆಗ್ಯಾರ ಈಗ ಸುಮಾರು 2000 ಮೇಲ್ಪಟ್ಟ ಪಿ ಸಿಗಳು ಒಂದು 60 ಜನ ಕೇಸು ಸಾಕಷ್ಟು ಆಗ್ಯಾರ ಬಹುಶಃ ಒಂದು ದಷ್ಟು ಗುರಿ ನೋಡ್ರಿ ನೀವು ಇರ್ಬೋದು ಈಗ ಅಂತ ಜನಗಾರ ಅವರು ಎಷ್ಟು ಕಷ್ಟಪಟ್ಟ ಯಾಕಂದ್ರೆ ಒಂದು ದೀಪ ಉರಿಬೇಕಾರ ಎಲ್ಲರಿಗೆ ಭಯ ಕೊಡಪ್ಪ ಸಮಾಜಕ್ಕೆ ಆ ದೀಪದ ಆ ದೀಪ ಉರಿತಿತ್ತ ಅದ್ರ ತಾಸ ಅದಕ್ಕೆ ಗೊತ್ತು ರೇ ಸಾಬ ಎಣ್ಣೆ ಹಾಕಿ ದೀಪ ಉರಿತಿರ್ತಲ್ಲ ಆ ಉರಿದು ಮತ್ತೊಂದು ಎಲ್ಲರಿಗೆ ಬೆಳಕು ಕೊಡ್ತೈತಲ್ಲ ಅದ್ರ ಹಿಂದ ಆ ಕಷ್ಟ ವೇದನೆ ಅವೆಲ್ಲ ಅವ್ರಿಗೆ ಗೊತ್ತು ಅದ್ರ ಭಗವಂತ ಅವ್ರಿಗೆ ಶಕ್ತಿ ಕೊಟ್ಟಾನ ಯಾಕೆ ಒಳ್ಳೆ ಕೆಲಸ ಮಾಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವ್ರ ದಾರಿ ದೀಪುವಂತ ಕೆಲಸ ಮಾಡ ನಿಸ್ವಾರ್ಥ ಸೇವೆ ಮಾಡತ್ತ ಸಾಕಷ್ಟು ನಾನು ಹೋಗಿರ್ತೇನೆ ವಿದ್ಯಾಸಂಸ್ಥೆಗಳದಾವ ಎಲ್ಲ ಇವತ್ತಿನಾಗ್ಯಾವ ನಿಮ್ಗೆ ಗೊತ್ತೈತಿ ಹಣ ಗಳಿಕೆ ಸಂಸ್ಥೆಗಳಾಗ್ಯಾವ ಎಲ್ಲ ಕಮರ್ಷಿಯಲ್ ಆಗ್ಯಾವ ಇಷ್ಟೊಂದು ಬದ್ಧತೆಯಿಂದ ಇಷ್ಟೊಂದು ಆತ್ಮೆಯಿಂದ ಕೆಲಸ ಮಾಡೋರು ವಿದ್ಯಾ ಕೊಡೋರು ಬಹಳ ಬೇಡ ಹಂಗ ನಿಮ್ಮ ಗುರುಗಳು ಒಳ್ಳೆಯದಾರ ಸಂಸ್ಥೆ ಒಳ್ಳೆದೈತಿ ಸುಮಾರು 35 ಜನ ಇರುವಂತ ಸಂಸ್ಥೆ ಇವೆಲ್ಲವನ್ನ ನಾವು ಸದುಪಯೋಗ ಮಾಡಿಕೊಂಡು ತಾವು ಕೂಡ ಜೀವನದಲ್ಲಿ ಇವತ್ತು ಅರುಣ್ ಕುಮಾರ್ ಅಂತ ತಾವು ಆಗ ಯಾರು ಗುರುತಿಸ್ಲಿ ಬೀಳಿ ಇವತ್ತು ನಿಮ್ ಬಂಗಾರಿ ಸರ್ ಏನು ಸರ್ ನೀವು ಏನು ಪ್ರಿಪೇರ್ ಆಗಿ ಬರಂಗ ಪ್ರಶ್ನೆ ಕೊಡ್ಬೇಕು ಪ್ರೆಸ್ ಮೀಟ್ ಮಾಡ್ಬೇಕು ಪ್ರಚಾರ ಮಾಡ್ಬೇಕಂತಂದೆ ಸರ ಆ ಪ್ರಚಾರ ಹೆಚ್ಚರ ನಿಮ್ಮ ರಾಜಕಾರಣಗಳಿಗೆ ಸೀಮಿತ ಇಟ್ಕೋ ಸರ್ ನನಗೆ ಬ್ಯಾರ ಅಂತ ಹೇಳಿ ನಿಮ್ಗೇನಿಲ್ಲ ಸರ್ ಅಂತ ಹೇಳಿ ಯಾಕಂದ್ರೆ ಬ್ಯಾರ ಸರ್ ಪ್ರಮಾಣಿಕವಾಗಿ ಕೆಲಸ ಮಾಡ್ತೀನಿ ದೇವ್ರು ಗುರುತಿಸ್ತಾನ ಅವ ಮಾರ್ಕ್ಸ್ ಹಾಕವ ನಮ್ಮ ವಿದ್ಯಾರ್ಥಿಗಳ ಸಾಧನೆ ಮಾಡಿ ಸಾಕು ಅದ ನನ್ನ ಪ್ರಚಾರ ಪೇಪರ್ ಪ್ರಚಾರ ಬೇಕಾಗಿಲ್ಲ ಸರ್ ಅಂತ ಒಂದು ಹಬ್ಬದ ವಾತಾವರಣ ಅನಿಸ್ತಾ ಇದೆ ಯಾಕಂದ್ರೆ ಅಮಾವಾಸ್ಯೆ ಬೇರೆ ಅದ ಅದು ಅಮಾವಾಸ್ಯೆ ಬಂದದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಇಂದು ನನ್ನ ಆತ್ಮೀಯ ಸ್ನೇಹಿತರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಧಾರವಾಡದ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಶ್ರೀಯುತ ಎಂ ಎನ್ ರುದ್ರಪ್ಪ ಸರ್ ಅವರಿಗೆ ರಾಷ್ಟ್ರಪತಿ ಪದಕ ಬಂದಿದ್ದು ನಿಜಕ್ಕೂ ಬಹಳ ಸಂತಸವನ್ನು ಹೊಂದಿರತಕ್ಕಂಥದ್ದು ಯಾಕಂದ್ರೆ ಸುಮಾರು ನಮ್ಮ ಸಂಸ್ಥೆಗೆ ಒಂದು 50-60 ಸಾರಿ ಅವರು ಬಂದಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದ್ದಾರೆ ಅದರ ಜೊತೆಗೆ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ನಮ್ಮಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರಲ್ಲ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಅರುಣ್ ಕುಮಾರ್ ಪಿ ಎಸ್ ಐ ಆಗಿ 21ನೇ ರ್ಯಾಂಕನ್ನು ನಮ್ಮ ಸಂಸ್ಥೆಗೆ ಕೊಟ್ಟಿದ್ದಾರೆ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಅದರ ಜೊತೆಗೆ ನನ್ನ ಆತ್ಮೀಯ ಸಹೋದರ ಮಿತ್ರರು ಯುವ ರಾಜಕಾರಣಿ ಸರಳ ಸಜ್ಜನಿಕೆ ರಾಜಕಾರಣಿ ಅಂತ ಏನಾದರೂ ಇದ್ರೆ ನಾವು ಗುರುತಿಸ್ಬೇಕಾದದ್ದು ಅಂತ ಯುವ ಮಿತ್ರರು ನನಗೆ ಹೇಳಕ್ಕೆ ನನಗೆ ಹೆಮ್ಮೆ ಅಂತ ಕೋರುವ ಅಷ್ಟೇ ಅಭಿಮಾನ ಅನ್ನಿಸ್ತಾರೆ ಅದರ ಜೊತೆಗೆ ನಮ್ಮ ಎಡ್ವಿನ್ ಸರ್ ಅವರೇ ಸಂಸ್ಥೆಯ ಉಪನ್ಯಾಸಕರಾಗಿರ್ತಕ್ಕಂಥ ಬಸವರಾಜ್ ಸರ್ ಅವರೇ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ವಿದ್ಯಾರ್ಥಿಗಳವರೇ ಆತ್ಮೀಯ ನನ್ನೆಲ್ಲ ಸಿಬ್ಬಂದಿ ಅದು ವಿದ್ಯಾರ್ಥಿನಿ ವಿದ್ಯಾರ್ಥಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಎರಡು ರಕ್ತಗಳು ತಮ್ಮ ಜೊತೆಗೆ ಮಾತನಾಡಿದೆ ಯುವಕರಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ನಮ್ಮ ಅರುಣ್ ಕುಮಾರ್ ಮತ್ತೆ
ನಮ್ಮ ಸಲಾಮ್ ಡಂಗ್ನವರ್ ಸರ್ ಬಹಳ ಅಭಿಮಾನ ಅಷ್ಟೇ ಖುಷಿ ಸರ್ ನಾನು ಪರಿಚಯ ಆಗಿದ್ದು ಸರ್ ಹೇಳಿದಾಗೆ 3000 ಮಠದಲ್ಲಿ ಅವತ್ತಿನ ಕಾರ್ಯಕ್ರಮ ಎರಡು ದಿವಸಗಳಂತಂದ್ರೆ ಎನ್ಯುವಲ್ ಡೇ ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ ಬಟ್ ಅಲ್ಲಿ ವಾತಾವರಣ ನಾವು ಈ ಚಿತ್ರಣನ ನಾನು ಬದಲು ಮಾಡಿಬಿಟ್ಟಿವಿ ಯಾಕೆ ಅಂತಂದ್ರೆ ನಾವು ಹೋಗೋದು ಸ್ಪರ್ಧಾತ್ಮಕತೆ ಒಂದು ಕಡೆ ಬಟ್ ಅವತ್ತಿನೆಲ್ಲ ಹುಡುಗರು ಹುಡುಗಿಯರು ಹೊಸ ಹೊಸ ಸಾರಿ ಹಾಕ್ಯಾರ ಮೋದಿ ಅವರು ಡ್ರೆಸ್ ಮಾಡ್ಯಾರ ಅವರು ಕುಡಿದು ಕುಳಿಸೋದು ಅಂದ್ರೆ ಅವ್ರದ್ದು ಖುಷಿನ ಬೇರೆ ಈಚೆಗಡೆ ಕುಂತಾವ ಆಚೆಗಡೆ ನೋಡ್ತಿದ್ದ ಆಚೆಗಡೆ ಕುಂತಾವ ಈ ಕಡೆ ನೋಡಬಹುದು ಅಂದ್ರೆ ಅಟ್ರಾಕ್ಷನ್ ಬೇರೆ ಇರ್ತದೆ ನಿಮ್ಗೆ ಹೇಳೋದು ಮಧ್ಯೆ ನಾವು ಹೋಗಿ ನನ್ನ ಯಾರು ನೋಡ್ಬೇಕಲ್ಲಿ ಕಾರ್ಯಕ್ರಮ ಅದರ ಜೊತೆಗೆ ನಾನು ಫಸ್ಟ್ ಅಭಿನಯ ಇದೆ ನಾನು ಮಾತಾಡೋದು ಬಹಳ ಕಡಿಮೆ ನನಗೆ 10 ನಿಮಿಷ ಟೈಮ್ ಕೊಡಿ ಆದ್ರೆ ನನ್ನ ಮಾತು ಯಾರು ಕೇಳಿದಾರಲ್ಲ 3 ಜನ ಇದ್ರೆ ಸುಮಾರು 500 ಜನ ಸಾಧಕರಕ್ಕಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ದೆ ಬಟ್ ಅವರೆಲ್ಲ 500 ಜನ ವಿದ್ಯಾರ್ಥಿಗಳು ನನ್ನ ಕಡೆ ಹೆಂಗೆ ಅಟ್ರಾಕ್ಷನ್ ಆಗಿದ್ರು ಅಂತಂದ್ರೆ ಸುಮಾರು ಒಂದು 2 ಗಂಟೆ ಅವ್ರ ಜೊತೆಗೆ ನಮ್ಗೆ ಇಂಟ್ರಾಕ್ಷನ್ ಆಗಿದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸದಾನಂದ ಡಗ್ನ ಸರ್ ಆಯೋಜನೆ ಮಾಡಿದ್ದಾರೆ ಮತ್ತು ಅದ್ರ ಜೊತೆಗೆ ನಮ್ಮ ಸಂಸ್ಥೆಯವರು ಸದಾನಂದ ಸರ್ಗೆ ಸದಾಚಾರವನ್ನು ಇರುತ್ತದೆ ಯಾಕೆ ಅಂತಂದ್ರೆ ಸರ್ ಯಾವಾಗಲೂ ಕೂಡ ರಾಜಕಾರಣವನ್ನು ಹ್ಯಾಂಗ್ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿದೆ ಅವರು ಇಲ್ಲಿ ಭಾಷಣದಕ್ಕೂ ಯುವಕರನ್ನ ಸ್ಫೂರ್ತಿದಾಯಕವಾಗಿ ಮಾತನಾಡಿದರೆ ವಿನಃ ಅವರ ಇನ್ಫ್ಲೂಯೆನ್ಸ್ ಬಗ್ಗೆ ಆಗ್ಲಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಆಗ್ಲಿ ಯಾವುದನ್ನು ಕೂಡ ಪ್ರಸ್ತಾಪ ಮಾಡಕ್ ಹೋಗ್ಲಿಲ್ಲ. ಕಮ್ ಟು ಯುನಿಕ್ ಡ್ರೀಮ್ ಅಂಡ್ ಚೇಂಜ್ ಯುವರ್ ಡ್ರೀಮ್ ದಿ ಯುನಿಕ್ ಡ್ರೀಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡಿ.